ॐ प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्याप्रवाहवत् बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च च हनूमस्मरणाद्भवेत् तपोविद्याविरक्त्यादि सद्गुणौ घाकरानहं वादिराजगुरून् वन्देहयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये श्रीगुरुभ्यो नमः महाभारतदिल्ली महा ವೈಶಂಪಾಯನರು ಜನಮೇಜಯನಿಗೆ ಪಾಂಡವರ ಕಥೆಯನ್ನು ಅದರಲ್ಲೂ ಕೂಡ ವಿಶೇಷವಾಗಿ ಕೃಷ್ಣ ಸಂಧಾನಕ್ಕೆ ಹೋಗಿ ಕೌರವರ ಬಳಿಗೆ ವಾಪಸ್ ಮರಳಿ ಬಂದಿದ್ದಾನೆ ಆನಂತರ ಏನಾಯಿತು ಅದನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಪಾಂಡವರ ಸಭೆಯಲ್ಲಿ ಉಪಪ್ಲಾವೆ ನಗರದಲ್ಲಿ ಕೃಷ್ಣ ಆ ಪಾಂಡವರಿಗೆ ಹಸ್ತಿನಪುರದಲ್ಲಿ ಪಾಂಡವರ ಈ ಕೌರವರ ಸಭೆಯಲ್ಲಿ ಏನು ಘಟಿಸಿತು ಅದನ್ನು ವಿವರಣೆ ಕೊಟ್ಟುಕೊಂಡು ಬರ್ತಾ ಇದ್ದಾನೆ ಅದರಲ್ಲಿ ಧರ್ಮರಾಜ ವಿಶೇಷವಾಗಿ ವಿದುರ ಧೃತರಾಷ್ಟ್ರ ಭೀಷ್ಮ ಮುಂತಾದವರೆಲ್ಲ ಏನು ಹೇಳಿದರು ಅದನ್ನು ನನಗೆ ತಿಳಿಸು ಅಂತ ಕೃಷ್ಣನ ಬಳಿ ಹೇಳಿದಾಗ ಅದಕ್ಕೆ ಕೃಷ್ಣ ವಿದುರನ ಮಾತನ್ನು ತಿಳಿಸಿದ ಅದು ಅತ್ಯಂತ ಕಠೋರವಾದ ಮಾತು ಈಗಾಗಲೇ ನಾವು ನೋಡಿದ್ದೆವು ಈ ಧೃತರಾಷ್ಟ್ರನನ್ನು ದುರ್ಯೋಧನನನ್ನು ಬಂಧಿಸಿ ಬಿಡು ಭೀಷ್ಮಾಚಾರ್ಯರೇ ನೀವೇ ರಾಜ್ಯಭಾರವನ್ನು ಮಾಡಿ ಅಂತ ಈ ರೀತಿ ಸ್ಪಷ್ಟವಾದ ವಿದುರನ ಮಾತು ಆನಂತರ ಗಾಂಧಾರಿ ತಾನೇನು ಹೇಳಿದ್ಲು ಅದನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಗಾಂಧಾರಿ ಆದರೂ ಇಡೀ ಸಭೆಯನ್ನು ಉದ್ದೇಶಿಸಿಕೊಂಡು ತಾನು ಮಾತಾಡ್ತಾಳೆ ತಾನು ಹೇಳ್ತಾಳೆ ಇಡೀ ಸಭೆಯಲ್ಲಿ ಯಾರ್ಯಾರಿದ್ದೀರಿ ಅವರೆಲ್ಲರೂ ಕೂಡ ಕೇಳಿ ನಾನು ಹೇಳ್ತೇನೆ ಯೇ ಪಾರ್ಥಿವ ರಾಜಸಭಾಂ ಪ್ರವಿಷ್ಟ ಬ್ರಹ್ಮರ್ಷಯೋ ಚ ಸಭಾ ಸದೋನ್ಯೇ ಶೃಣ್ವಂತು ವಕ್ಷ್ಯಾಮಿ ತಥಾ ಅಪರಾಧಂ ಪಾಪಸ್ಯ ಸಾಮಾತ್ಯ ಪರಿಚ್ಛದಸ್ಯ ಅಂತ ಹೇಳಿ ಈ ದುರ್ಯೋಧನ ತನ್ನ ಎಲ್ಲ ಸಹಾಯಕರೊಂದಿಗೆ ದುಃಾಸನ ಕರ್ಣ ಶಕುನಿ ಇವರೊಟ್ಟಿಗೆ ಸೇರಿಕೊಂಡು ಏನು ಅಪರಾಧಗಳನ್ನು ಮಾಡಿದಾನೆ ಅದನ್ನು ನಾನು ಹೇಳ್ತೇನೆ ರಾಜ್ಯಂ ಕುರುಣಾಮ ಅನುಭೂತ ಯೋಗ್ಯಂ ಕ್ರಮಾಗುಲಧರ್ಮೇಷ ತ್ವ ಪಾಪಬುದ್ಧೇನ್ ಸುಶಂ ಸಕರ್ಮ ರಾಜ್ಯಂ ಕುರುಣಾಮನಯಾಧಿಹಂಸೀ ಹೇಳ್ತಾ ಇದ್ದಾಳೆ ಗಾಂಧರಿ ನಿಜವಾಗ್ಲೂ ಕೂಡ ಈ ಕುರುಕುಲ ಕುರುಕುಲದಲ್ಲಿ ಬಂದಂತಹ ಈ ಸಾಮ್ರಾಜ್ಯ ಕ್ರಮಾಗತಃ ಕ್ರಮವಾಗಿ ಬಂದಿದೆ ಯಾವ ರೀತಿ ಅಂತ ಹೇಳಿದರೆ ಅಪ್ಪ ಆದಮೇಲೆ ಮಗನಿಗೆ ಆಮೇಲೆ ಅವನ ಮಗನಿಗೆ ಆಮೇಲೆ ಅವ ಮಗನಿಗೆ ಈ ರೀತಿ ಇದು ವಂಶಪಾರಂಪರ್ಯವಾಗಿ ಬೆಳೆದುಕೊಂಡು ಬಂದಿದೆ ನಲಧರ್ಮಯೇಷ ಇದು ನಮ್ಮ ಕುಲಧರ್ಮ ಏನು ಅಂತ ಹೇಳಿದರೆ ಅಪ್ಪನ ನಂತರ ಮಗ ರಾಜ್ಯಭಾರವನ್ನು ಮಾಡುವಂಥದ್ದು ಇದು ನಮ್ಮ ಕುಲಧರ್ಮ ಈ ರೀತಿ ಕುರುಕುಲ ಈ ದೇಶವನ್ನು ತಾನು ಅನುಭವಿಸಿಕೊಂಡು ಬಂದಿದೆ ಆದರೆ ಹೇ ಬುದ್ಧಿಯಾದಂತಹ ದುರ್ಯೋಧನನೇ ತನ್ನ ಮಗನಿಗೆ ತಾಳೆ ಬೈತಾ ಇದ್ದಾಳೆ ಗಾಂಧಾರಿ ಹೇ ಬುದ್ಧಿಯೇ ಸುನ್ರು ಶಂಸ ಕರ್ಮ ನೀನು ಮಹಾ ಕೆಟ್ಟ ಕರ್ಮವನ್ನು ಮಾಡಿದವಳು ತನ್ನ ಮಗನಿಗೆ ಬೈತಾ ಇದ್ದಾಳೆ ಬರಿಯ ಕೆಟ್ಟ ಕರ್ಮ ನೀನು ಮಾಡಿರುವುದಲ್ಲ ಮತ್ತು ಸುನೃಶ ಕರ್ಮ ಅಂದರೆ ಮಹಾ ಕೆಟ್ಟ ಕರ್ಮ ನೀನು ಅಂತ ಮಹಾ ಕರ್ಮ ನೀನು ಮಾಡಿರುವಂಥವನು ಯಾಕೆ ಅಂತೇಳಿದ್ರೆ ರಾಜ್ಯಂ ಕುರಾಣ ಮನ ಕುರುಣ ಮನೆಯಾದಿ ಹಂಸಿ ನಿಜವಾಗಲೂ ಕೂಡ ಅಪ್ಪ ಬದುಕಿರಬೇಕಾದ್ರೆ ಮದ ಮಗನಿಗೆ ಏನು ಅಧಿಕಾರ ಇದೆ ಅಂತ ಕೇಳ್ತಾಳೆ ಅಪ್ಪ ಬದುಕಿರುವಂತಹ ಸಂದರ್ಭದಲ್ಲಿ ಮಗ ಏನು ತನ್ನ ಅಧಿಕಾರವನ್ನು ತೋರಿಸುವುದು ಆದರೆ ನೀನು ಪಾಪ ಬುದ್ಧಿಯಾಗಿರುವವನು ನಿಮ್ಮ ಅಪ್ಪ ಇನ್ನು ಧೃತರಾಷ್ಟ್ರ ಇದ್ದಾರೆ ಧೃತರಾಷ್ಟ್ರ ಇನ್ನು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ ರಾಜ್ಯಭಾರವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೇ ನೀನು ಅಧಿಕಾರದ ದರ್ಪವನ್ನು ತೋರಿಸ್ತಾ ಇದೆಯಲ್ವ ಅಂತ ಹೇಳಿ ಗಾಂಧಾರಿ ಬೈತಾ ಇದ್ದಾಳೆ ಇದರಿಂದಾಗಿ ಇಡೀ ಕುರುಕುಲಭವನ ನೀನು ನಾಶ ಮಾಡುವ ಮಟ್ಟಿಗೆ ತಗೊಂಡು ಹೋಗಿದೆಯಲ್ವಾ ಅಂತ ದುರ್ಯೋಧನನಿಗೆ ಬೈತಾ ಇದ್ದಾಳೆ ರಾಜ್ಯ ಸ್ಥಿತೋ ಧೃತರಾಷ್ಟ್ರೋ ಮನೀಷಿ ಅನುಜೋ ವಿದುರೋ ಧರ್ಮದರ್ಶಿ ಏತಾವತಿಕ್ರಮ್ಯ ಕಥಂ ಧ್ರುವತ್ವ ದುರ್ಯೋಧನ ಪ್ರಾರ್ಥಯ ಮೋಹಾತ್ ಪ್ರಾರ್ಥಯತೇದ್ಯ ಮೋಹಾತ್ ಇನ್ನೂ ಧೃತರಾಷ್ಟ್ರ ರಾಜ್ಯ ಮಾಡ್ತಾ ಇದ್ದಾನೆ ಅಂತಹ ಧೃತರಾಷ್ಟ್ರನಿಗೆ ಸಲಹೆ ಸೂಚನೆಯನ್ನು ನೀಡಲಿಕ್ಕೆ ವಿದುರ ಮಂತ್ರಿ ಅಂತಿಂತಹ ಮಂತ್ರಿ ಅಲ್ಲ ಧರ್ಮದರ್ಶಿ ಧರ್ಮದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರುವಂತಹ ವಿದುರ ಮಂತ್ರಿಯಾಗಿದ್ದಾನೆ ಅಂತ ಹೇಳಿದರೆ ಏನು ಗಾಂಧಾರಿ ಹೇಳ್ತಾ ಇದ್ದಾಳೆ ಅಂತ ಹೇಳಿದರೆ ನೀನು ರಾಜನೂ ಅಲ್ಲ ಯಾಕಂದರೆ ರಾಜನಾಗಿ ಧೃತರಾಷ್ಟ್ರ ಇದ್ದಾನೆ ರಾಜನಿಗೆ ಸಲಹೆ ಸೂಚನೆಯನ್ನು ಕೊಡುವ ಮಂತ್ರಿಯೂ ನೀನಲ್ಲ ಯಾಕಂದರೆ ಮಂತ್ರಿಯ ಸ್ಥಾನದಲ್ಲಿ ವಿದುರ ಇದ್ದಾನೆ ಧರ್ಮ ಮಾರ್ಗದಲ್ಲಿ ಇವರಿಬ್ಬರನ್ನು ಮೀರಿ ಹೋಗಲಿ ನಿನಗೆ ಅಧಿಕಾರ ಇರಬಹುದು ನೀನು ಯುವರಾಜ ಅಂತ ಹೇಳಬಹುದು ಯುವರಾಜನಾದವನು ರಾಜನ ಆಜ್ಞೆಗನುಗುಣವಾಗಿ ಅನುಗುಣವಾಗಿ ನಡಿಬೇಕೇ ಹೊರತು ನಿನಗೆ ಇಷ್ಟ ಬಂದಾಗ ನಡೆಯುವಂತಹದ್ದಲ್ಲ ಆದರೆ ನೀನೇನು ಮಾಡ್ತಾ ಇದೆಯಾ ಇಬ್ಬರನ್ನು ಮೀರಿ ರಾಜನಾದಂತಹ ಧೃತರಾಷ್ಟ್ರನನ್ನು ಮಂತ್ರಿಯಾದ ವಿದುರ ಇವರಿಬ್ಬರ ಮಾತನ್ನು ಕೇಳಿ ಬಿ ಮೀರಿ ನೀನು ನಡೀತಾ ಇದ್ದೀಯ ಹೇಗಂತ ಹೇಳಿದರೆ ಇದಕ್ಕೇನು ಕಾರಣ ಅಂತ ಹೇಳಿದರೆ ನಿನ್ನ ದುಷ್ಟ ಬುದ್ಧಿ ನಿನ್ನ ತಲೆ ಕೆಟ್ಟಂತಹ ಬುದ್ಧಿ ಅದರಿಂದಾಗಿಯೇ ಈ ರೀತಿ ಅನ್ಯಾಯ ಮಾರ್ಗದಲ್ಲಿ ನೀನು ನಡೀತಾ ಇದೆಯಾ ಅಂತ ಸ್ಪಷ್ಟವಾಗಿ ಹೇಳ್ತಾಳೆ ಅಂದರೆ ನಿನಗೆ ಈ ರೀತಿ ದೌರ್ಜನ್ಯವನ್ನು ಪಾಂಡವರ ಮೇಲೆ ಎದ ಎಸಗಲಿಕ್ಕೆ ಅಧಿಕಾರವೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ ಅಂದರೆ ಇದರಿಂದ ನಮಗೇನು ಸ್ಪಷ್ಟ ಆಯಿತು ಅಂತೇಳಿದರೆ ಧೃತರಾಷ್ಟ್ರನ ದೌರ್ಬಲ್ಯವೇ ದುರ್ಯೋಧನನಿಗೆ ಬಲವಾಗಿದೆ ಅಷ್ಟೇ ದುರ್ಯು ಧೃತರಾಷ್ಟ್ರ ಗಟ್ಟಿಯಾಗಿ ಇದೇ ಮಾತನ್ನು ಹೇಳಿದರೆ ಗಾಂಧಾರಿ ಹೇಳಿದ ಮಾತನ್ನು ಧೃತರಾಷ್ಟ್ರ ಹೇಳಿದರೆ ದುರ್ಯೋಧನ ಯಾವತ್ತೂ ಸುಮ್ಮನಾಗಿ ಬಿಡಿತಾ ಇದ್ದ ಆದರೆ ಧೃತರಾಷ್ಟ್ರ ಮಾತ್ರ ಈ ಮಾತು ಹೇಳಲ್ಲ ನೋಡಿ ಈ ಗಾಂಧಾರಿ ಹೇಳುವ ಮಾತನ್ನು ಧೃತರಾಷ್ಟ್ರ ಹೇಳಲ್ಲ ಅಷ್ಟು ಮಾತ್ರ ಅಲ್ಲಿ ಇನ್ನೂ ಹೇಳ್ತಾಳೆ ರಾಜಾಚ ಕ್ಷತ್ತ ಕ್ಷತ್ತಾಚ ಮಹಾನುಭಾವೋ ಭೀಷ್ಮೇ ಸ್ಥಿತೇ ಪರವಂತೌ ಭಾಂ ಅಯಂತು ಧರ್ಮಜ್ಞತೆಯ ಮಹಾತ್ಮ ನ ರಾಜ್ಯ ಕಾಮೋನ್ವರೋ ನದೀಜ ನಿನ್ನಂಥ ಮಗನಿಂದಾಗಿ ಇನ್ನೇನಾಗತ್ತೆ ಗೊತ್ತುಂಟ ಈ ಧೃತರಾಷ್ಟ್ರ ರಾಜನಾಗಿರುವಂತಹ ಧೃತರಾಷ್ಟ್ರ ಮಂತ್ರಿಯಾಗಿರುವಂತಹ ವಿದುರ ಇವರಿಬ್ಬರೂ ಕೂಡ ಇನ್ನು ಭೀಷ್ಮಾಚಾರ್ಯರು ಬದುಕಿರಬೇಕಾದ್ರೇನೆ ಅದು ಭೀಷ್ಮಾಚಾರ್ಯ ಅಂದ್ರೆ ಮಹಾನುಭಾವರು ಅಂತಿಂಥವರೆಲ್ಲ ವಿದ್ಯೆಯಲ್ಲಾಗಲಿ ಜ್ಞಾನದಲ್ಲಾಗಲಿ ವಯಸ್ಸಿನಲ್ಲಾಗಲಿ ಪ್ರತಿಯೊಂದರಲ್ಲೂ ಶ್ರೇಷ್ಠರಾಗಿರುವಂಥವ್ರು ಅಂತಹ ಭೀಷ್ಮಾಚಾರ್ಯರು ಬದುಕಿರಬೇಕಾದ್ರೇ ಇವರಿಬ್ಬರು ಪರಕೀಯರಾಗಿಬಿಡ್ತಾರೆ ಅಂತೇಳಿ ಧೃತರಾಷ್ಟ್ರ ವಿದುರ ಇಬ್ಬರು ಪರಕೀಯರಾಗ್ತಾರೆ ಭೀಷ್ಮಾಚಾರ್ಯರು ಬದುಕಿರಬೇಕಾದ್ರೆ ಭೀಷ್ಮಾಚಾರ್ಯರು ಬದುಕಿರಬೇಕಾದ್ರೆ ಅಂತ ಯಾಕೆ ಗಾಂಧಾರಿ ಹೇಳ್ತಾ ಇದ್ದಾಳೆ ಅಂತೇಳಿದ್ರೆ ಭೀಷ್ಮಾಚಾರ್ಯರು ಏನು ಪ್ರತಿಜ್ಞೆಯನ್ನು ತೊಟ್ಟು ಕೂತಿದ್ದಾರೆ ಸಿಂಹಾಸನವನ್ನು ನಾನು ರಕ್ಷಣೆ ಮಾಡ್ತೇನೆ ರಾಜನನ್ನು ರಕ್ಷಣೆ ಮಾಡ್ತೇನೆ ಅಂತ ಆದರೆ ಈಗ ಧೃತರಾಷ್ಟ್ರನನ್ನು ರಕ್ಷಣೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಭೀಷ್ಮಾಚಾರ್ಯರು ಇಲ್ಲ ವಿದುರನೂ ಇಲ್ಲ ಯಾಕಂತೇಳಿದರೆ ಎಲ್ಲವನ್ನ ಮೀರಿ ನೀರು ನಿಂತಿದೆಯಲ್ವ ನೀನು ಯಾರ ಮಾತನ್ನು ಕಡೆಗಣಿಸ್ತಾ ಇದೆಯಾ ಯಾರ ಮಾತನ್ನು ಕೇಳ್ತಾ ಇಲ್ವಲ್ಲ ನೀನು ಅಂತೇಳಿ ಅಯಂಚ ಧರ್ಮಜ್ಞತೆಯ ಮಹಾತ್ಮ ನಿಜವಾಗಲೂ ಕೂಡ ನಿನಗೆ ಹೇಳಬೇಕು ಅಂತೇಳಿದರೆ ಭೀಷ್ಮಾಚಾರ್ಯರು ಎಂಥ ಧರ್ಮಾತ್ಮರು ಗಾಂಧಾರಿ ಹೇಳ್ತಾಳೆ ನ ರಾಜ್ಯಕಾಮೋನ್ ರುಬರು ನದೀಜಃ ನಿಜವಾಗಲೂ ಕೂಡ ಶ್ರೇಷ್ಠ ಮನುಷ್ಯರು ಅಂದರೆ ಭೀಷ್ಮಾಚಾರ್ಯರಪ್ಪ ಭೀಷ್ಮಾಚಾರ್ಯರಾಗಿರಬೇಕು ಯಾಕಂತ ಹೇಳಿದರೆ ಗಂಗೆ ಎಷ್ಟು ಶುದ್ಧಳೋ ಆ ಗಂಗಾ ಪುತ್ರರಾದ ಭೀಷ್ಮಾಚಾರ್ಯರು ಅಷ್ಟೇ ಶುದ್ಧ ಅದಕ್ಕೆ ನದೀಜ ಅಂತ ಹೇಳ್ತಾರೆ ಗಂಗೆಯಂತೆಯೇ ಶುದ್ಧ ಇವರು ನೀನಿವತ್ತು ನಿನ್ನ ರಾಜ್ಯ ಅಲ್ಲ ಇನ್ನೊಬ್ಬರ ರಾಜ್ಯಕ್ಕೋಸ್ಕರ ಇವತ್ತು ಹಾಹಾಕಾರ ಪಡ್ತಾ ಇದೆಯಲ್ವ ಆಸೆ ಪಡ್ತಾ ಇದೆಯಲ್ವಾ ನೋಡು ಭೀಷ್ಮಾಚಾರ್ಯರನ್ನು ಅವರ ಪಾಲಿಗೆ ತಿಕ್ಕಿದ ಸಿಂಹಾಸನವನ್ನು ಕೂಡ ತ್ಯಾಗ ಮಾಡಿದವರು ಇಲ್ಲದಿದ್ರೆ ಅವರಿಷ್ಟೊತ್ತಿಗೆ ರಾಜರಾಗಿ ಮೆರಿಬಹುದಿತ್ತು ಆದರೆ ಆ ರಾಜ್ಯವನ್ನು ತ್ಯಾಗ ಮಾಡಿ ನೈಷ್ಠಿಕ ಬ್ರಹ್ಮಚರ್ಯದಿಂದ ಸಿಂಹಾಸನಕ್ಕೆ ಬದ್ಧರಾಗಿ ನೆಲೆಸಿರುವಂಥವರು ನಿಂತಿರುವಂಥವರು ಭೀಷ್ಮಾಚಾರ್ಯರು ಹಾಂ ಅಂಥ ಕೊಲದಲ್ಲಿ ಬಂದು ಈ ರೀತಿ ಆಸೆ ಪಡ್ತಾ ಇದೆಯಲ್ವ ರಾಜ್ಯಂತು ತು ಪಾಂಡೋರಿದ ಪ್ರದೃಶ್ಯಂ ಪುತ್ರ ಪ್ರಭವಂತಿ ನಾನೇ ರಾಜ್ಯಂ ತದೆತನ್ ನಿಖಿಲಂ ಪಾಂಡವಾಂ ಪೈತಾಮಹಂ ಪುತ್ರ ಪೌತ್ರನುಗಾಮಿ ನಿಜವಾಗಿಯೂ ಕೂಡ ಈ ರಾಜ್ಯ ಯಾರಿಗೆ ಸೇರಿದ್ದು ಅಂತ ಹೇಳ್ತಾ ಇದ್ದಾಳೆ ದುರ್ಯೋಧನ ನೀನು ಅನ್ಯಾಯ ಏನು ಮಾಡ್ತಾ ಇದೆಯಾ ಅಂದರೆ ಒಂದೇನೇದಾಗಿ ಪ್ರಸ್ತುತ ರಾಜನಾಗಿರುವಂತಹ ಧೃತರಾಷ್ಟ್ರನನ್ನು ಮೀರಿ ನಡೀತಾ ಇದೆಯಾ ವಿದುರನನ್ನು ಮೀರಿ ನಡೀತಾ ಇದೆಯಾ ಭೀಷ್ಮಾಚಾರ್ಯರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಇನ್ನೂ ನಿನಗೆ ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದರೆ ಈ ಸಾಮ್ರಾಜ್ಯ ನಿಮ್ಮಪ್ಪನಿಗೂ ಸೇರಿದ್ದಲ್ಲ ಅಂತ ಹೇಳ್ತಾರೆ ಧೃತರಾಷ್ಟ್ರನಿಗೆ ಸೇರಿದ್ದಲ್ಲ ಈ ಸಾಮ್ರಾಜ್ಯ ಮತ್ತು ಈ ಸಾಮ್ರಾಜ್ಯ ನಿಜವಾಗಿಯೂ ಕೂಡ ಪಾಂಡು ರಾಜನಿಗೆ ಸೇರಿದ್ದು ಯಾಕಂತ ಹೇಳಿದ್ರೆ ಸಿಂಹಾಸನದಲ್ಲಿ ಅಭಿಷಿಕ್ತನಾದವನು ಪಾಂಡುರಾಜ ಆ ಪಾಂಡುರಾಜನ ಕೈಯಿಂದ ಅದನ್ನು ಕಿತ್ಕೊಳ್ಳಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಅದರಿಂದಾಗಿ ಪಾಂಡುರಾಜನ ನಂತರ ಈ ರಾಜ್ಯ ಯಾರಿಗೆ ಸಿಗಬೇಕಾದದ್ದು ಅಂದರೆ ಪಾಂಡುರಾಜನ ಮಕ್ಕಳಿಗೆ ಅದೇ ಪಾಂಡವರಿಗೆ ಸಿಗಬೇಕಾದದ್ದು ಪಾಂಡವರ ನಂತರ ಅವರ ಮಕ್ಕಳಿಗೆ ಹೀಗೆ ಇದು ತಂದೆ ಅಜ್ಜ ಮುತ್ತಜ್ಜ ಅವರ ಕಾಲದಿಂದ ಬಂದದ್ದು ಇನ್ನು ಅವರ ವಂಶದಲ್ಲೇ ಹೋಗಬೇಕಾದದ್ದು ಹೊರತು ನಿನಗೆ ಸೇರುವುದಲ್ಲ ನಿಮ್ಮಪ್ಪನಿಗೆ ಸೇರಿದ್ದು ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾಳೆ ಗಾಂಧಾರಿ ಯದ್ವೀ ಬ್ರೂತೆ ಕುರು ಮುಖ್ಯೋ ಮಹಾತ್ಮ ದೇವ್ರತ ಸತ್ಯಸಂಧೋ ಮನಸ್ವೀ ಸರ್ವ ಧರ್ಮಂ ಗ್ರಾಹ್ಯಂ ಸ್ವಧರ್ಮಾನ್ ಪರಿಪಾಲಯದ್ಭಿ ನೋಡು ನಾವು ಧರ್ಮ ಮಾರ್ಗದಲ್ಲಿದ್ದೇವೆ ಅಂದರೆ ಧರ್ಮಾಚಾರದಲ್ಲಿದ್ದೇವೆ ಅಂತೇಳಿದರೆ ಮುಖ್ಯವಾಗಿ ದೊಡ್ಡವರು ಮಾತು ಕೇಳಬೇಕು ಅದರಲ್ಲೂ ಕೂಡ ಭೀಷ್ಮಾಚಾರ್ಯರಂಥವರ ಮಾತು ಅವರು ಸತ್ಯಸಂಧರು ಯಾವತ್ತೂ ಸುಳ್ಳು ಹೇಳುವುದಿಲ್ಲ ಮನಸ್ವಿ ಕೆಲವೊಮ್ಮೆ ಸುಳ್ಳು ಹೇಳದೇ ಇದ್ದರೂ ಕೂಡ ಸತ್ಯ ಹೇಳುವ ಅಭ್ಯಾಸ ಇದ್ದರೂ ಕೂಡ ಕೆಲವರನ್ನು ಕಂಡ್ರಾಗಲ್ಲ ಆಗದೇ ಇದ್ದಾಗ ಸುಳ್ಳು ಹೇಳ್ತೇವೆ ನಾವು ನಿಜವಾಗಲೂ ಸುಳ್ಳು ಹೇಳುವ ಅಭ್ಯಾಸ ಇಲ್ಲ ಆದರೆ ನಮಗೆ ಅವರನ್ನು ಕಂಡ್ರಾಗಲ್ಲ ಅದಕ್ಕೋಸ್ಕರ ನಾವು ಹೇಳ್ತೇವೆ ಭೀಷ್ಮಾಚಾರ್ಯರಿಗೆ ಹಾಗೂ ಕೂಡ ಇಲ್ಲ ಯಾರ ಬಗ್ಗೆ ದ್ವೇಷವೂ ಕೂಡ ಇಲ್ಲ ಶುದ್ಧ ಮನಸ್ಸುಳ್ಳಂಥವ್ರು ಅವರು ಅದರಿಂದಾಗಿ ಧರ್ಮವನ್ನು ತಿಳಿದವರು ಕೂಡ ಅವರು ಅದರಿಂದ ಭೀಷ್ಮಾಚಾರ್ಯರು ಏನು ಹೇಳ್ತಾರೆ ಅದನ್ನು ಸ್ವೀಕಾರ ಮಾಡಬೇಕಾದದ್ದು ಅದೇ ನಮ್ಮ ಸ್ವಧರ್ಮ ಅದನ್ನು ನಾವು ಪಾಲನೆ ಮಾಡಬೇಕಾದದ್ದು ಅಂತ ಗಾಂಧಾರಿ ಬಹಳ ಸ್ಪಷ್ಟವಾಗಿ ಅಂದರೆ ಸಾಮಾನ್ಯವಾಗಿ ಸ್ತ್ರೀಯರು ಯಾವ ರೀತಿ ಇರ್ತಾರೆ ಅಂದರೆ ತಮ್ಮ ಮಕ್ಕಳಿಗೆ ಯಾವ ರೀತಿಯಿಂದಲಾದರೂ ಅಧಿಕಾರ ಸಿಗಲಿ ದುಡ್ಡು ಸಿಗಲಿ ಪದವಿ ಸಿಗಲಿ ಈ ರೀತಿ ಬಯಸುವಂಥವರಾದರೆ ಗಾಂಧಾರಿದಾಗ ವಿರುದ್ಧವಾದವಳು ಅಧರ್ಮದಿಂದ ಒಂದು ಕವಡೆ ಕಾಸು ನನ್ನ ಮಗನಿಗೆ ಸಿಗಬೇಕಾಗಿಲ್ಲ ಅಂದು ಅಧರ್ಮದಿಂದ ಏನನ್ನು ಸಂಪಾದನೆ ಮಾಡಬೇಕಾಗಿಲ್ಲ ನನ್ನ ಮಗ ಧರ್ಮ ಮಾರ್ಗದಿಂದ ಸಂಪಾದನೆ ಮಾಡಬೇಕು ಅನ್ನುವಂತಹ ಆಸೆ ಇಟ್ಟುಕೊಂಡವಳು ಅದಕ್ಕೆ ಹೇಳ್ತಾಳೆ ನೋಡು ನಿನಗೆ ಸೇರಿದ್ದಲ್ಲ ಭೀಷ್ಮಾಚಾರ್ಯರು ಏನು ಹೇಳ್ತಾರೆ ಅದನ್ನು ನೀನು ನಡ್ಕೊಳ್ಬೇಕಾದದ್ದು ನಿನ್ನ ಕರ್ತವ್ಯ ನ್ಯಾಯಾಗತಂ ರಾಜ್ಯಿದಂ ಕುಣಂ ಯುಧಿಷ್ಠಿರ ಶಾಸ್ತು ವೈ ಧರ್ಮಪುತ್ರ ಪ್ರಚೋದಿತೋಧೃತರಾಷ್ಟ್ರೇನ ರಾಜ್ಞ ಪುರಸ್ಕೃತ ಶಾಂತನವೇನ ಚೈವ ಅದಕ್ಕಾಗಿ ನೋಡು ದುರ್ಯೋಧನ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಈ ಕುರುರಾಜ್ಯ ಅಂತ ಏನಿದೆ ಇದು ನ್ಯಾಯವಾಗಿ ಧರ್ಮರಾಜನ ಪಾಲಿಗೆ ಬಂದಿರುವಂಥದ್ದೇವರದ್ದು ನಿನ್ನ ಪಾಲಿಗೆ ಅಲ್ಲ ಅಂತ ಹೇಳ್ತಾಳೆ ಅಂದರೆ ಗಾಂಧಾರಿ ಒಟ್ಟಾರೆ ಏನು ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ ಪಾಂಡವರ ರಾಜ್ಯ ಕೊಡು ಅಂತಲ್ಲ ನೀನೇನು ಪಾಂಡವರಿಂದ ಕಸಿದುಕೊಂಡಿದ್ಯಾ ಆ ಅರ್ಧ ರಾಜ್ಯ ಕೊಡು ಅಂತಲ್ಲ ಮತ್ತು ನೀನು ಇವಾಗ ಯಾವ ರಾಜ್ಯದಲ್ಲಿ ನಾನು ರಾಜ ಅಂತ ಹೇಳ್ತಾ ಇದೀಯಾ ಅದರಲ್ಲೂ ನಿನಗೆ ಅಧಿಕಾರ ಇಲ್ಲ ಅಂತ ಅದರಲ್ಲೂ ನಿಜವಾದ ನಿನಗೆ ಅಧಿಕಾರ ಇಲ್ಲ ಸಂಪೂರ್ಣ ಸಾಮ್ರಾಜ್ಯದ ಅಧಿಕಾರ ಇರುವುದು ಪಾಂಡವರಿಗೆ ಮಾತ್ರ ಹಸ್ತಿನಪುರದ ಮೇಲೆ ಅಧಿಕಾರ ಇರುವುದು ಪಾಂಡವರಿಗೆ ಮಾತ್ರ ಅಂತ ಗಾಂಧಾರಿ ಹೇಳ್ತಾಳೆ ನೋಡಿ ಮಹಾಭಾರತದಲ್ಲಿ ಇಲ್ಲಿವರೆಗೂ ಈ ಮಾತು ಬರಲಿಲ್ಲ ಗಾಂಧಾರಿ ಹೇಳಿದ ಮಾತು ಬರಲಿಲ್ಲ ಇಲ್ಲಿವರೆಗೆ ಎಲ್ಲರೂ ಕೂಡ ಅಂದರೆ ಪಾಂಡವರ ರಾಜ್ಯ ಅವ್ರಿಗೆ ಕೊಡಿ ಪಾಂಡವರ ರಾಜ್ಯ ಕೊಡಿ ಅಂತ ಆದರೆ ಗಾಂಧಾರಿ ಹೊಸ ವಿಷಯವನ್ನು ತೆಗಿತಾಳೆ ಬರೀ ಪಾಂಡವರ ರಾಜ್ಯ ಅಲ್ಲ ನಿನ್ನ ಸಾಮ್ರಾಜ್ಯವು ಅವನಿಗೆ ಸೇರಿದ್ದದು ಪಾಂಡವರು ಧರ್ಮರಾಜನಿಗೆ ಸೇರಿದ್ದು ಅಂತ ಯಾವ ತಾಯಿ ರೀತಿ ಮಾಡಲಿಕ್ಕೆ ಮಾತಾಡಲಿಕ್ಕಿಲ್ಲ ಯಾಕಂದರೆ ಮಗ ನಾಳೆ ಏನೂ ಇಲ್ಲ ಅಂತ ಆಗ್ತಾನೆ ಅಂತ ಹೇಳೋದನ್ನು ಯಾವ ತಾಯಿ ಸಹಿಸಿಕೊಳ್ಳಿಕ್ಕಾಗೋಲ್ಲ ಆದರೆ ಗಾಂಧಾರಿ ಸತ್ಯಶೀಲತಾ ಧರ್ಮಶೀಲತಾ ಧರ್ಮಶೀಲ ಅಂತ ಹೇಳಿದರೆ ಹಾಗೇ ಅವಳು ಅದಕ್ಕೂ ಸ್ಪರ್ ಸ್ಪಷ್ಟವಾಗಿ ಹೇಳ್ತಾಳೆ ನೋಡು ನಿಜವಾಗಲೂ ಕೂಡ ಧರ್ಮರಾಜನೇ ರಾಜ್ಯಭಾರವನ್ನು ಮಾಡಬೇಕಾದದ್ದು ಅದಕ್ಕೋಸ್ಕರ ಧೃತರಾಷ್ಟ್ರ ಆ ರೀತಿ ಹೇಳಿ ನಿನಗೆ ಧೃತರಾಷ್ಟ್ರ ಹೇಳಿ ಭೀಷ್ಮಾಚಾರ್ಯರು ಒಪ್ಪಲಿ ಭೀಷ್ಮಾಚಾರ್ಯರಿಂದ ಗೌರವಿಸಲ್ಪಟ್ಟಂತಹ ಧೃತರಾಷ್ಟ್ರನಿಂದ ಕರೆಯಲ್ಪಟ್ಟಂತಹ ಪಾಂಡವರಿಗೆ ಇಡೀ ಸಾಮ್ರಾಜ್ಯವನ್ನು ಕೊಟ್ಟು ಪಾಂಡವರು ರಾಜ್ಯಭಾರ ಮಾಡುವಂತಾಗಲಿ ಅಂತ ಹೇಳ್ತಾನೆ ಇದು ಗಾಂಧಾರಿಯ ಮಾತು ಆದರೆ ದುರ್ಯೋಧನನಿಂದ ಏನೂ ಅದರ ಬಗ್ಗೆ ಪ್ರತಿಕ್ರಿಯೆ ಇಲ್ಲ ಮತ್ತೆ ಧೃತರಾಷ್ಟ್ರ ಮಾತಾಡ್ತಾನೆ ಗಾಂಧಾರಿ ಇಷ್ಟು ಹೇಳಿದ ಮೇಲೆ ಧೃತರಾಷ್ಟ್ರ ಹೇಳ್ತಾನೆ ನೋಡು ಮಗು ಈ ವಂಶ ಯಾವ ರೀತಿ ಬಂದಿದೆ ಅದನ್ನು ನಾನು ನಿಲ್ಲಿಸ್ತದೆ ನಮ್ಮದು ಚಂದ್ರವಂಶ ಚಂದ್ರನಿಂದ ಬಂದಂತಹ ವಂಶ ಈ ವಂಶದಲ್ಲಿ ಹಿರಿಯ ಮಗನೇ ರಾಜ ಆಗಬೇಕು ಅಂತೇನಿಲ್ಲಪ್ಪ ಅಂತ ಹೇಳ್ತಾಳೆ ನಿಮ್ಮಮ್ಮ ಸತ್ಯ ನಿಜವಾಗಲೂ ನಾನು ದೊಡ್ಡ ಮಗ ಇರಬಹುದು ದೊಡ್ಡ ಮಗ ಇದ್ದರೂ ಕೂಡ ನಾನೇ ರಾಜ ಆಗಬೇಕು ಅಂತೇನಿಲ್ಲ ಯಾಕಂತ ಹೇಳಿದ್ರೆ ದುರ್ಯೋಧನ ಹೇಳಿದರೆ ಅಪ್ಪ ನಿಮಗೆ ಮೋಸ ಆಗಿದೆ ನಿಜವಾಗಲೂ ಪಾಂಡುರಾಜ ರಾಜ ಅಲ್ಲ ನೀವು ರಾಜ ಆಗಬೇಕಿತ್ತು ನೀವು ದೊಡ್ಡ ಮಗ ಅಲ್ವಾ ಅದಕ್ಕೋಸ್ಕರ ಅಂದರೆ ಇಲ್ಲ ಆ ರೀತಿ ನಿಯಮ ಇಲ್ಲ ಯಾಕೆಂದರೆ ಇದಕ್ಕೆ ನಾನು ನಿನಗೆ ಕೆಲವೊಂದು ಉದಾಹರಣೆ ಏನು ಹೇಳ್ತೇನೆ ಅಂತ ಹೇಳ್ತಾನೆ ಚಂದ್ರನಿಂದ ಆರನೆಯವನು ಯಾರು ಅಂತ ಹೇಳಿದರೆ ಯಯಾತಿ ಅಂದರೆ ಚಂದ್ರ ಚಂದ್ರನ ಮಗ ಬುಧ ಬುಧನ ಮಗ ಪುರೂರವ ಪುರೂರವನ ಮಗ ಆಯು ಆಯುವಿನ ಮಗ ನಹುಷ ಅನಂತರ ಯಯಾತಿ ಈ ರೀತಿ ಯಯಾತಿಯವನು ಆರನೇವನು ಈ ಯಯಾತಿಗೆ ಇಬ್ಬರು ಪತ್ನಿಯರು ದೇವಯಾನಿ ಶರ್ಮಿಷ್ಠ ಅದರಲ್ಲಿ ದೇವಯಾನಿ ಹಿರಿಯ ಪತ್ನಿ ಅವಳ ಹಿರಿಯ ಮಗ ಯದುರಾಜ ನಿಜವಾಗಲೂ ಕೂಡ ಯದುರಾಜ ಬಹಳ ಬಲಿಷ್ಠನಾಗಿದ್ದ ಇಡೀ ಪ್ರಪಂಚದಲ್ಲಿ ತನ್ನ ಸಾಮ್ರಾಜ್ಯವನ್ನು ಮೆರೆಸಿದ್ದ ಅವನು ಬೆಳೆಸಿದ್ದ ಯಾವಾಗ ಯಯಾತಿ ಇದ್ದಾಗಲೇ ಆದರೆ ಅವನು ರಾಜ ಆಗಲಿಲ್ಲ ಅಂತ ಹೇಳ್ತಾನೆ ಕಾರಣ ಏನಂತೇಳಿದರೆ ಅವನು ಕ್ಷತ್ರಿಯರನ್ನು ನಿರ್ಲಕ್ಷ್ಯ ಮಾಡಿದ ತನ್ನ ಹಿರಿಯರನ್ನು ನಿರ್ಲಕ್ಷ್ಯ ಮಾಡಿದ ಯಾರನ್ನ ತಂದೆಯನ್ನೇ ಯಯಾತಿಯನ್ನೇ ಅವನು ಕಡೆಗಣಿಸಿದ ಯಾಕೆ ಅಂತೇಳಿದರೆ ನಿನ್ನ ಯೌವನವನ ನನ್ನ ಕೊಡಪ್ಪ ನನ್ನ ವೃದ್ಧಾಪ್ಯ ನೀನು ತಗೋ ಅಂದಿರೋದು ಆಗೋಲ್ಲ ಅಂತ ಹೇಳ್ದ ಅಷ್ಟ್ರಿಂದಲೇ ಯಯಾತಿ ಶಾಪ ಕೊಟ್ಟದ್ದಲ್ಲ ಮತ್ತು ಇನ್ನು ಗುರು ಹಿರಿಯರಿಗೆಲ್ಲ ಸ್ವಲ್ಪ ಅವಮಾನ ಮಾಡಿದ ಇದರಿಂದಾಗಿ ಕೋಪ ಬಂದಂತಹ ಅವರಪ್ಪ ಯಯಾತಿ ಶಾಪ ಕೊಟ್ಟ ನೀನು ಈ ದೇಶದವನನ್ನು ದೇಶವನ್ನು ಆಳದವನಾಗಿ ಹೋಗು ಅಂತ ಹೀಗೆ ಹಿರಿಯ ಮಗ ಆದರೂ ಕೂಡ ಯಯಾತಿ ರಾಜ್ಯವನ್ನು ಆಡಲಿಲ್ಲ ಅಂತ ಈ ಯದುರಾಜ ರಾಜ್ಯವನ್ನು ಆಡಲಿಲ್ಲ ಅಂತ ಹೇಳ್ತಾರೆ ನಂತರ ಕಿರಿಯ ಮಗ ಎರಡನೇ ಪತ್ನಿಯ ಕಿರಿಯ ಮಗ ಶರ್ಮಿಷ್ಠೆಯ ಕಿರಿಯ ಮಗ ಪುರು ಅವನು ರಾಜ್ಯಭಾರವನ್ನು ಮಾಡಿದ ಪುರು ರಾಜ್ಯಭಾರವನ್ನು ಮಾಡಿದ ಯಾಕಂತೇಳಿದರೆ ಅವನು ತಂದೆಗೆ ಬೇಕಾಗಿದ್ದ ಮಗ ಆಗಿದ್ದ ತಂದೆಯ ಮಾತನ್ನು ನಡೆಸಿಕೊಟ್ಟ ನೋಡಪ್ಪ ಹೀಗೆ ಈ ಕುಲದಲ್ಲಿ ದೊಡ್ಡವರಾಗಿದ್ದರೂ ಕೂಡ ರಾಜ್ಯಭಾರವನ್ನು ಆಳದೇ ಮಾಡದೇ ಹೋದವರು ಕೂಡ ಉಂಟು ಸಣ್ಣವರಾಗಿದ್ದರೂ ಕೂಡ ರಾಜ್ಯಭಾರವನ್ನು ಮಾಡಿದವರುಂಟು ಯಾಕಂತೇಳಿದರೆ ಹಿರಿಯರ ಅನುಗ್ರಹವನ್ನು ಪಡೆದು ನೋಡು ನನ್ನ ವಿಷಯದಲ್ಲೂ ಕೂಡ ಅದೇ ರೀತಿ ಆಯಿತು ನನಗಿಂತ ನಮ್ಮ ಅಜ್ಜ ಯಾರು ಅಂತ ಹೇಳಿದರೆ ಮುತ್ತಜ್ಜ ಅದೇ ಪ್ರತೀಪ ಪ್ರದೀಪರಾಜ ಆ ಪ್ರದೀಪರಾಜನಿಗೂ ಕೂಡ ಮೂವರು ಮಕ್ಕಳು ದೇವಾಪಿ ಬಾಕಲೀಕ ಶಂತನು ಅಂತ ಮೂವರು ಮಕ್ಕಳು ಅದರಲ್ಲಿ ದೇವಾಪಿ ಮೊದಲನೇ ಮಗ ಬಹಳ ಒಳ್ಳೆಯವನಂತೆ ಗುಣದಲ್ಲೂ ಬಹಳ ಒಳ್ಳೆಯವನವನು ಜನರಿಗೂ ಬಹಳ ಬೇಕಾದವನವನು ಪ್ರದೀಪನಿಗೂ ಬಹಳ ಇಷ್ಟನಾದವನು ತಂದೆ ಆದ ಪ್ರದೀಪನಿಗೂ ಕೂಡ ಎಲ್ಲಿವರೆಗೆ ಅಂದರೆ ಪ್ರದೀಪ ಎಷ್ಟು ತಾನು ಲೆಕ್ಕಾಚಾರ ಮಾಡಿದ್ದ ಅಂತೇಳಿದರೆ ಇವನಿಗೇ ನಾನು ಸಾಮ್ರಾಜ್ಯ ಕೊಡೋದು ದೊಡ್ಡ ಮಗ ಅಲ್ವಾ ಎಲ್ರಿಗೂ ಬೇಕಾದವನು ಆದರೆ ಅವನಿಗೊಂದು ದೋಷ ಇತ್ತು ಚರ್ಮ ಚರ್ಮರೋಗ ತೊನ್ನು ಅಂತ ಏನು ಹೇಳ್ತೇವಲ್ಲ ಆ ರೀತಿ ಚರ್ಮರೋಗ ಇತ್ತು ಅವನಿಗೆ ಆದರೆ ಅದನ್ನು ಪರಿಗಣನೆ ಮಾಡದೆ ಪ್ರದೀಪ ರಾಜ ಅಂಥ ಒಳ್ಳೆಯ ಮಗನಿಗೆ ದೇವಾಪಿಗೆ ತಾನು ಸಾಮ್ರಾಜ್ಯ ಕೊಡುವುದು ಅಂತ ಲೆಕ್ಕಾಚಾರ ಮಾಡಿದ ಎಲ್ಲ ಲೆಕ್ಕಾಚಾರ ಮಾಡಿ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಬೇಕಾದ್ರೆ ಜನರೇ ವಿರೋಧ ಮಾಡಲಿಕ್ಕೆ ಶುರು ಮಾಡಿದರು ಪ್ರಜೆಗಳೇ ವಿರೋಧ ಮಾಡಿದರು ಪ್ರಜೆಗಳು ಬ್ರಾಹ್ಮಣರು ಮುಂತಾದವರೆಲ್ಲ ವಿರೋಧ ಮಾಡಿದರು ಸರಿಯಲ್ಲ ಯಾಕಂತ ಹೇಳಿದರೆ ಇವನು ಅಂಗವೈಕಲ್ಯದಿಂದ ಕೂಡಿದವನಾಗಿದ್ದಾನೆ ಚರ್ಮರೋಗದಿಂದ ಕೂಡಿದವನಾಗಿದ್ದಾನೆ ಇಂಥವನನ್ನು ರಾಜನನ್ನಾಗಿ ನೋಡಲಿಕ್ಕೆ ನಾವು ಇಷ್ಟಪಡೋಲ್ಲ ಅಂತ ಹೇಳಿಬಿಟ್ರಂತೆ ಜನ ಒಪ್ಪುಗೊಳ್ಳಿಲ್ವಂತೆ ಅದರಿಂದಾಗಿ ಪ್ರದೀಪ ತಾನು ಇಷ್ಟಪಟ್ಟಿದ್ದರೂ ಕೂಡ ತನ್ನ ಮಗ ದೇವಾಪಿಯನ್ನು ರಾಜನನ್ನಾಗಿ ಆಗಲಿಲ್ಲ ಅವನಿಗೆ ನೋಡಿ ಇದು ನಾವು ಗಮನಿಸಬೇಕಾದದ್ದು ರಾಜ್ಯಾಡಳಿತದಲ್ಲಿದ್ದಂತಹ ಪ್ರಜಾಪ್ರಭುತ್ವ ಆ ಕಾಲದಲ್ಲಿ ಅಂದರೆ ನೋಡಿ ಇವನನ್ನು ರಾಜನನ್ನಾಗಿ ಮಾಡುವುದು ಬೇಡ ಅಂತ ಹೇಳಿದರೆ ರಾಜನಿಗೂ ಕೂಡ ತನ್ನ ಮಗನನ್ನು ರಾಜನನ್ನು ಆಗಲಿಲ್ಲ ಇದೆಲ್ಲ ಏನು ಅಂತ ಹೇಳಿದರೆ ಇವತ್ತು ನಮಗೊಂದು ಭ್ರಮೆ ಇದೆ ಹಿಂದೆ ಏನು ಅಂದರೆ ವಂಶಪಾರಂಪರ್ಯವಾದ ರಾಜ್ಯಾಡಳಿತ ಇತ್ತು ಅಪ್ಪ ಆದ ಮೇಲೆ ಮಗ ಅಂತ ಹಾಗೇ ಇರಲಿಲ್ಲ ಅಂತ ಧೃತರಾಷ್ಟ್ರ ಹೇಳ್ತಾ ಇರೋದು ಯಾಕಂದರೆ ನೋಡಿ ದೊಡ್ಡ ಮಗ ದೇವಾಪಿ ಯೋಗ್ಯನಾಗಿದ್ದರೂ ಕೂಡ ಜನಗಳು ಒಪ್ಪಲಿಲ್ಲ ಅವನನ್ನು ನಿಜವಾಗ್ಲೂ ಇವನಿಗೆ ಆಸೆ ಇತ್ತು ಚಂದ್ ಪ್ರದೀಪನಿಗೆ ಆಗಲಿಲ್ಲ ಮಗನನ್ನು ಎಷ್ಟು ಬೇಜಾರಾಯಿತು ಹೇಳಿದ್ರೆ ಪಾಪ ಪ್ರದೀಪನಿಗೆ ತನ್ನ ಮಗನನ್ನು ಅಂಥ ಒಳ್ಳೆಯ ಮಗನನ್ನು ನನಗೆ ರಾಜನನ್ನಾಗಿ ಮಾಡಲಿಕ್ಕಾಗಲಿಲ್ಲವಲ್ಲ ಅಂತ ಆ ಕೊರಗಿನಲ್ಲೇ ಸತ್ತೋದ್ ಪಾಪ ಪ್ರದೀಪ ಯಾಕಂದ್ರೆ ಅಷ್ಟು ಒಳ್ಳೆಯವನು ಅವನು ದೇವಾಪಿ ದೇವಾಪಿಗೂ ಕೂಡ ಬಹಳ ಬೇಜಾರಾಯ್ತಂತೆ ಈ ರೀತಿ ಜನಗಳು ತನ್ನನ್ನು ತಿರಸ್ಕಾರ ಮಾಡಿದರು ಎನ್ನುವ ಕಾರಣದಿಂದಾಗಿ ಅವನು ದೇವರ ವಿಷಯದಲ್ಲೇ ತಾನು ನಿರತನಾಗಿ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಿ ಇವತ್ತಿಗೂ ಕೂಡ ಇದ್ದಾನೆ ದೇವಾಪಿ ಕಲಾಪ ಕಲಾಪಗ್ರಾಮ ಅಂತ ಹಿಮಾಲಯದಲ್ಲಿರುವಂತಹ ಕಲಾಪಗ್ರಾಮ ಎಂಬ ಹಳ್ಳಿಯಲ್ಲಿ ದೇವಾಪಿ ಇವತ್ತಿಗೂ ಇದ್ದಾನೆ ಯಾಕೆ ಅಂತೇಳಿದರೆ ಮುಂದೆ ಈ ಕಲೆಯುಗ ಮೊದ್ ಮುಗಿದ ಮೇಲೆ ಬರುವಂತಹ ಕೃತಯುಗ ಏನಿದೆ ಅದರಲ್ಲಿ ಮೊದಲ ರಾಜ ಇವನೇ ದೇವಾಪಿ ಅದಕ್ಕೋಸ್ಕರ ತಾನು ಅಲ್ಲಿಗೆ ಹೋಗಿ ಹಿಮಾಲಯಕ್ಕೆ ಹೋಗಿ ನೆಲೆಸಿಬಿಟ್ಟ ನೋಡಿ ಹೀಗೆ ದೊಡ್ಡ ಮಗ ಸಾಮ್ರಾಜ್ಯವನ್ನು ಆಳಿಲ್ಲ ದೋಷದಿಂದಾಗಿ ಎರಡನೇ ಅವನು ಅವನು ಕೂಡ ಸಾಮ್ರಾಜ್ಯ ಆಳಿಲ್ಲ ಅಂತ ಹೇಳಿ ಯಾಕಂತ ಹೇಳಿದ್ರೆ ಅವನು ತನ್ನ ಸೋದರ ಮಾವನ ಕಡೆಗೆ ಹೋದ ಬಾಖ್ಲೀಕ ದೇಶ ಅಲ್ಲಿಗೆ ಹೋಗಿ ಅಲ್ಲಿ ರಾಜ್ಯಭಾರವನ್ನು ಮಾಡಲಿಕ್ಕೆ ಶುರು ಮಾಡಿದ ನೋಡಿ ಅದರಿಂದಾಗಿ ಮೂರನೆಯ ಮಗ ಶಂತನು ಶಂತನು ರಾಜ ಆಗಬೇಕಾಯ್ತು ಅಂದರೆ ನನ್ನ ಅಜ್ಜ ಶಂತನು ಅವನು ರಾಜ್ಯಭಾರವನ್ನು ಮಾಡಿದ ನೋಡಿ ಕಿಡಿಯ ಕಿರಿಯ ಮಗ ರಾಜ್ಯಭಾರ ಮಾಡಿದ ಹಿರಿಯ ಮಗ ಅಲ್ಲ ಇದು ಎರಡನೆಯ ಕೇಸ್ ಎರಡನೆಯ ಒಂದು ಸಂದರ್ಭ ನಮ್ಮ ವಂಶದಲ್ಲಿ ನಡೆದದ್ದು ಇನ್ನು ಮೂರನೇವನು ನಾನೇ ಧೃತರಾಷ್ಟ್ರ ನಿಜವಾಗಲೂ ಕೂಡ ತಥೈವಾಹಂ ಮತಿಮತ ಪರಿಚಿಂತೇಹ ಪಾಂಡುನ ಜ್ಯೇಷ್ಠ ಪ್ರಭ್ರಂಶಿತೋ ರಾಜ್ಯ ದೀನಾಂಗ ಇತಿ ಭಾರತ ನಾನು ರಾಜ್ಯದಿಂದ ಭ್ರಷ್ಟಗೊಳಿಸಲ್ಪಟ್ಟೆ ಅಂದರೆ ರಾಜನಾಗಿ ಮಾಡಲ್ಪಡಲಿಲ್ಲ ನಾನು ಯಾಕಂತೇಳಿದರೆ ಹೀನಾಂಗ ಕುರುಡ ಹುಟ್ಟು ಕುರುಡ ಎಂಬಂತಹ ಕಾರಣದಿಂದಾಗಿ ಪಾಂಡುರಾಜ ರಾಜಾದ ಪಾಂಡುಸ್ತು ರಾಜ್ಯಂ ಸಂಪ್ರಾಪ್ತಃ ಕನೀಯಾನ್ ಅಪಿ ಸನ್ೃಪ ಸಣ್ಣವನಾಗಿದ್ದರೂ ಕೂಡ ಅವನು ರಾಜ್ಯಭಾರವನ್ನು ತಾನು ಸ್ವೀಕಾರ ಮಾಡಿದ ರಾಜ್ಯಭಾರವನ್ನು ನೋಡಿಕೊಂಡ ವಿನಾಶೇ ತಸ್ಯ ಪುತ್ರಾಣ್ ಇದಂ ರಾಜ್ಯ ಮರಿಂದಮ ಮಯ್ಯಭಾಗಿನ ರಾಜ್ಯ ಯಾ ಕಥಂ ತಮ್ಮ ರಾಜ್ಯಮಿಚ್ಛಸಿ ಅಲ್ಲಯ ಪಾಂಡುರಾಜ ರಾಜ ಆದ್ಮೇ ತಾನು ನಾಶ ಆದಮೇಲೆ ಈ ರಾಜ್ಯ ಅವನ ಮಕ್ಕಳಿಗೆ ಹೋಗಬೇಕಾದದಲ್ವ ನಿಜವಾಗಿಯೂ ಕೂಡ ಪಾಂಡ್ ಈ ಧೃತರಾಷ್ಟ್ರನಿಗೆ ಯಾರೂ ಪಟ್ಟಾಭಿಷೇಕ ಮಾಡಿಲ್ಲ ನೋಡಿ ಸ್ವಾರಸ್ಯ ಏನು ಅಂತೇಳಿದರೆ ಇವತ್ತು ಸಿಂಹಾಸನದಲ್ಲಿ ಕೂತಿರುವಂತಹ ಧೃತರಾಷ್ಟ್ರನಿಗೆ ಯಾರೂ ಪಟ್ಟಾಭಿಷೇಕ ಮಾಡಿಲ್ಲ ಮತ್ತೇನು ಅಂದರೆ ಪಾಂಡುರಾಜ ರಾಜ್ಯವನ್ನು ನೋಡ್ಕೊಳ್ಳಿಕ್ಕೆ ಬಿಟ್ಟೋಗಿದ್ದಷ್ಟೇ ಹತ್ರ ಧೃತರಾಷ್ಟ್ರ ಬಿದುರದ ಮೇಲೆ ತಾನು ಹೋದ ಯಾಕಂದರೆ ಬದರಿಗೆ ಹೋಗಬೇಕಾದ್ರೆ ಅದೇ ಪಾಂಡುಕೇಶ್ವರ ಅಂತೇವನು ಹೇಳ್ತೇನೆ ಹೇಳ್ತೇವೆ ಅಲ್ಲಿಗೆ ತಪಸ್ಸಿಗೆ ಹೊರಟವ ನೀವು ಸಾಮ್ರಾಜ್ಯವನ್ನು ನೋಡಿಕೊಳ್ಳಿ ಅಂತ ಅಣ್ಣನಿಗೆ ತಮ್ಮನಿಗೆ ಬಿಟ್ಟು ಹೋದ ಅವನ ಆ ಕಡೆ ಪಾಂಡುರಾಜ ಸತ್ತೋದ ಮೇಲೆ ಧೃತರಾಷ್ಟ್ರ ತಾನೇ ರಾಜ ಅಂತ ಕೂತಿದ್ದಾನಷ್ಟೇ ಇವಾಗ ಯಾವಾಗ ಗಾಂಧಾರಿ ಸ್ಪಷ್ಟವಾಗಿ ಹೇಳ್ತಾಳೆ ಈ ಸಾಮ್ರಾಜ್ಯ ನಿನಗೆ ಸೇರಿದ್ದೇ ಅಲ್ಲ ಇದು ಅಂತ ಈಗ ಮೆಲ್ಲ ಧೃತರಾಷ್ಟ್ರನೇ ಹೇಳ್ತಾನೆ ನನಗೇ ರಾಜ್ಯ ಸೇರಿದ್ದಲ್ಲ ಇನ್ನು ನಿನಗೆಲ್ಲಿಂದ ಬರಬೇಕಪ್ಪ ಇದು ಅಂತ ಹೇಳ್ತಾನೆ ನನ್ನ ಆಸ್ತಿಯೇ ಅಲ್ಲ ಇದು ಇನ್ನು ನಿನಗೆ ಹೇಗೆ ಬರುತ್ತಿದು ಅಂತ ಈಗ ತಾನು ಕೂಡ ಒಪ್ಪಿಕೊಳ್ತಾನೆ ಧೃತರಾಷ್ಟ್ರ ಒಪ್ಪಿಕೊಳ್ತಾನೆ ಯಾಕಂದರೆ ಗಾಂಧಾರಿ ಅಷ್ಟು ಕಟ್ಟುನಿಟ್ಟಾದವಳವಳು ಧರ್ಮದ ವಿಷಯದಲ್ಲಿ ಯಾವತ್ತೂ ಅಷ್ಟು ಕಟ್ಟುನಿಟ್ಟು ಅಂತ ಹೆಂಡತಿ ಇರಬೇಕಾದ್ರೆ ಇವನು ಧಾರ್ಮಿಕರಾಗಲೇಬೇಕಲ್ವಾ ಆ ಧೃತರಾಷ್ಟ್ರನೂ ಕೂಡ ಅದಕ್ಕೆ ಹೇಳ್ತಾನೆ ಮೈಯ ಭಾಗಿನಿ ರಾಜ್ಯಾಯ ಕಥಂತ್ವ ಜಾಜ್ಯಮಿಚ್ಚಿಸಿ ಅ ರಾಜಪುತ್ರೋ ಹೆಸ್ಯಾಮಿ ಪರಸ್ವಂ ಹೊರತು ನೋಡಪ್ಪ ನಿಜವಾಗಲೂ ಕೂಡ ನೀನು ರಾಜಪುತ್ರನಲ್ಲ ಅಂತ ಹೇಳ್ತಾನೆ ದುರ್ಯೋಧನನಿಗೆ ನೀನು ರಾಜನ ಮಗ ಅಲ್ಲ ಮತ್ತು ರಾಜಪುತ್ರ ಧರ್ಮರಾಜ ಯಾಕಂದರೆ ರಾಜನಾಗಿದ್ದವನು ಪಾಂಡು ಅವನ ಮಗ ಅವನು ರಾಜಪುತ್ರ ಅವನು ನೀನು ರಾಜಪುತ್ರ ಅಲ್ಲ ಅಷ್ಟು ಮಾತ್ರ ಅಲ್ಲ ನಿನಗೆ ಯಾವುದೇ ಸ್ವಾಮಿತ್ವವೂ ಇಲ್ಲ ಇಲ್ಲಿ ಮತ್ತೆ ಇನ್ನೊಬ್ಬರ ಸಾಮ್ರಾಜ್ಯವನ್ನು ಅಪಹರಿಸ್ಲಿಕ್ಕೆ ನೋಡ್ತಾ ಇದ್ದೆ ನೀನು ಅಂತೇಳಿದರೆ ಈ ಸಾಮ್ರಾಜ್ಯದಲ್ಲಿ ರಾಜ ಆಗಬೇಕು ಅಂತ ಹೇಳಿದ್ರು ಕೂಡ ಇದು ಪಾಂಡುರಾಜನಿಗೆ ಸೇರಿದ್ದು ಧರ್ಮರಾಜನಿಗೆ ಸೇರಿದ್ದು ನೋಡು ಧರ್ಮರಾಜನಾದರು ಯುಧಿಷ್ಠಿರೋ ರಾಜಪುತ್ರೋ ಮಹಾತ್ಮ ಆ ಧರ್ಮರಾಜನಾದರೂ ನಿಜವಾಗ್ಲೂ ರಾಜಪುತ್ರ ಯಾಕಂದರೆ ರಾಜನಾದ ಪಾಂಡುರಾಜನ ಮಗ ಅವನು ಧರ್ಮಾತ್ಮ ಅಷ್ಟು ಮಾತ್ರ ಅಲ್ಲ ರಾಜನಾಗ್ಲಿಕ್ಕೆ ಯೋಗ್ಯನಾದವನು ಕೂಡ ಬರೀ ರಾಜನ ಮಗ ಅಂತ ಹೇಳುವುದರಿಂದಲೇ ಅವನಿಗೆ ಯೋಗ್ಯತೆ ಬರುವುದಿಲ್ಲ ರಾಜನಾಗಲಿಕ್ಕೆ ಮತ್ತೆ ರಾಜನಾಗ್ಲಿಕ್ಕೆ ಬೇಕಾದ ಯೋಗ್ಯತೆ ಇದೆಯಲ್ವ ಆ ಯೋಗ್ಯತೆ ಹತ್ರ ಇದೆ ಧರ್ಮಾತ್ಮ ನ್ಯಾಯಾಗತಂ ರಾಜ್ಯಮಿದಂಚ ತ ನ್ಯಾಯಮಾರ್ಗದಿಂದ ಬಂದ ಅಂತಹ ರಾಜ್ಯ ಅವನಿಗೆ ಸೇರಿರುವಂಥದ್ದು ಸಕೌರವಸ್ಯಾಸ್ಯ ಕುಲಸ್ಯ ಭರ್ತ ಇಡೀ ಕೌರವ ಕುಲದ ರಾಜನಾಗಬೇಕಾದವನು ಅವನೇ ಸ ಸಸತ್ಸ ಸತ್ಯಸಂಧಃ ಸತತಾಪ್ರಮತ್ತ ನಿನ್ನಾಗಲ್ಲಪ್ಪ ಅಂದರೆ ಇದು ಯಾಕಂದರೆ ಬೇಜಾರಿಂದ ಹೇಳ್ತಾ ಇರೋದು ತೃತರಾಷ್ಟ್ರ ನೋಡಪ್ಪ ಒಂದೊಮ್ಮೆ ನೀನು ರಾಜಪುತ್ರನಲ್ಲದೇ ಇದ್ದರೂ ಕೂಡ ಒಂದು ಒಳ್ಳೆಯ ಗುಣ ಹೊಂದಿದವನಾಗಿದ್ದರೆ ಆದರೂ ನಿನ್ನನ್ನು ರಾಜನನ್ನಾಗಿ ಮಾಡಬೇಕಿತ್ತು ಮಾಡಬಹುದಿತ್ತು ಅದೂ ಇಲ್ಲ ಆದರೆ ಆ ಧರ್ಮರಾಜ ರಾಜಪುತ್ರನಾಗಿದ್ದು ಕೂಡ ಇವತ್ತು ರಾಜ್ಯವನ್ನು ಹೊಂದದೇ ಇದ್ದರೂ ಕೂಡ ರಾಜ್ಯವನ್ನು ಹೊಂದಲಿಕ್ಕೆ ಬೇಕಾದ ಎಲ್ಲ ರಾಜನಾಗಲಿಕ್ಕೆ ಬೇಕಾದ ಎಲ್ಲ ಗುಣಗಳು ಅವನಲ್ಲಿದೆ ಯಾಕಂತೇಳಿದರೆ ಸತ್ಯವನ್ನು ನುಡಿಯುವಂಥವನು ಇಂಥ ರಾಜನನ್ನು ಜನ ಬಯಸ್ತಾರೆ ಸುಳ್ಳು ಹೇಳುವ ರಾಜನನ್ನು ಯಾರೂ ಬಯಸಲ್ಲ ಮತ್ತೆ ಅಷ್ಟು ಮಾತ್ರ ಅಲ್ಲ ಸತತಾಪ್ರಮತ್ತ ಯಾವತ್ತೂ ಕೂಡ ತಲೆ ಕೆಟ್ಟವನು ಅಲ್ಲನು ಅಂದರೆ ಅಪ್ರಮತ್ತನಲ್ಲ ತಲೆ ಕೆಡಿಸ್ಕೊಂಡವನಲ್ಲ ಮತ್ತು ಸರಿಯಾದ ಮಾರ್ಗದಲ್ಲಿ ಯೋಚನೆಯನ್ನು ಮಾಡ್ತಾನೆ ಸರಿಯಾಗಿ ನಿರ್ಧಾರವನ್ನು ತಗೊಳ್ತಾನವನು ಶಾಸ್ತ್ರೇ ಸ್ಥಿತೋ ಬ್ರಹ್ಮ ಬಂಧುಜನಸ್ಯ ಸಾಧು ಯಾವತ್ತು ಧರ್ಮ ಮಾರ್ಗದಲ್ಲಿ ಶಾಸ್ತ್ರ ಹೇಳುವ ಮಾರ್ಗದಲ್ಲಿ ಇರುವಂಥವನು ಎಲ್ಲ ಬಂಧು ಜನರಿಗೆ ಬೇಕಾಗಿರುವಂಥವನು ಎಲ್ಲ ಪ್ರಜೆಗಳಿಗೂ ಕೂಡ ಯಾವತ್ತೂ ತಾನು ಒಳ್ಳೆಯದ್ದನ್ನು ಬಯಸುವಂಥವನು ಇಂದ್ರಿಯ ನಿಗ್ರಹವುಳ್ಳವನು ಯಾರು ಸಜ್ಜನರಿದ್ದಾರೆ ಅವರನ್ನು ಯಾವತ್ತು ರಕ್ಷಣೆಯನ್ನು ಮಾಡುವಂಥವನು ನೀನಾದರೂ ಹೇಗಿದೆಯಾ ಸರ ರಾಜಪುತ್ರಸ್ತೋ ಮರ ಅವನು ರಾಜಪುತ್ರ ನೀನು ಅನಾರ್ಯವೃತ್ತ ಅಂತೇಳಿದರೆ ಯಾರು ದುಷ್ಟ ಜನರಿದ್ದಾರೆ ಆ ದುಷ್ಟ ಜನರ ಮಾರ್ಗದಲ್ಲಿ ಹೋಗುತ್ತಾ ಇದೆಯಲ್ಲಪ್ಪ ನೀನು ಲುಬ್ಧ ಅಷ್ಟು ಮಾತ್ರ ಅಲ್ಲ ಬರೀ ದುರಾಸೆ ಉಳ್ಳವ ನೀನು ಅಷ್ಟು ಮಾತ್ರ ಅಲ್ಲ ಸದಾ ಬಂಧುಷು ಪಾಪ ಬುದ್ಧಿ ನಿನ್ನ ಕುಟುಂಬದವರ ಬಗ್ಗೆನೇ ಒಳ್ಳೆ ಅಭಿಪ್ರಾಯ ಇಲ್ವಲ್ಲಪ್ಪ ಪಾಂಡವರು ನಿನ್ನ ಕುಟುಂಬದವರು ಅವರ ಬಗ್ಗೆನೇ ನಿನಗೆ ಕೆಟ್ಟ ಅಭಿಪ್ರಾಯ ಇದೆಯಲ್ವ ಅದಕ್ಕೋಸ್ಕರ ಈ ರಾಜ್ಯ ನಿಂದಲ್ಲಪ್ಪ ಪಾಂಡವರದ್ದು ಅವರಿಗೆ ಈ ರೀತಿಯೆಲ್ಲ ಮಾಡಲಿಕ್ಕೆ ಹೋಗಬೇಡ ನೀನು ಪ್ರಯಚ್ಛ ರಾಜ್ಯಾರ್ಧಂ ಅಪೇತ ಮೋಹಂ ಅದಕ್ಕೋಸ್ಕರ ರಾಜ್ಯ ಕೊಟ್ಬಿಡಪ್ಪ ಅಂತ ಹೇಳಿದರೆ ಧೃತರಾಷ್ಟ್ರ ಹೇಳುವುದೇನೆಂದರೆ ಈ ರಾಜ್ಯವನ್ನು ಕೊಡಬೇಡ ಅಂತಲ್ಲ ಅರ್ಧ ರಾಜ್ಯ ಕೊಟ್ಬಿಡಪ್ಪ ಅವರಿಗೆ ಅಂದರೆ ನೋಡಿ ಧೃತರಾಷ್ಟ್ರದ್ದಲ್ಲೂ ಕೂಡ ಅವನ ಆಸೆ ಒಳಗಿನದ್ದು ಅದಕ್ಕೆ ಬದಲು ಹೇಳಿದ ನೋಡಪ್ಪ ಈ ಸಾಮ್ರಾಜ್ಯಕ್ಕೆ ನಿಜವಾಗ್ಲೂ ಒಡೆಯ ಅವನೇ ಅವನೇ ಅಂತ ಹೇಳಿದ್ಮೇಲೆ ಪೂರ್ಣ ಕೊಡಬೇಕು ಬೇಡವ ಸಂಪೂರ್ಣ ಕೊಡಬೇಕು ಬೇಡವ ಆದರೆ ಹೇಳೋದು ನೋಡು ಅದರಿಂದಾಗಿ ಅರ್ಧ ರಾಜ್ಯ ಅವರಿಗೆ ಕೊಟ್ಬಿಡಪ್ಪ ಅವರದ್ದು ಅವ್ರಿಗೆ ಕೊಟ್ಬಿಡು ನೀನು ಸಬ ಅಹನಂ ತ್ವಂ ತಥೋವಶೇಷಂ ತವ ಜೀವಿತಸ್ಯ ಅರ್ಧ ರಾಜ್ಯ ಕೊಟ್ಟ ಮೇಲೆ ಆಮೇಲೆ ಉಳಿತದಲ್ವಾ ನಿನಗೆ ನಿನ್ನ ತಮ್ಮಂದಿರಿಗೆ ಇರ್ಲಿಕ್ಕೆ ಬೇಕಾದಷ್ಟು ಸಾಕು ಅಷ್ಟು ಅಂತ ಅಂದರೆ ಗಾಂಧಾರಿಯಷ್ಟು ವಿಶಾಲವಾದ ಮನಸ್ಸಲ್ಲ ಧೃತರಾಷ್ಟ್ರದ್ದು ಗಾಂಧಾರಿಯಾದರೂ ಏನೂ ಮೂಲಾಜಿಲ್ಲದೆ ಹೇಳಿದರೂ ಇಡೀ ಸಾಮ್ರಾಜ್ಯವನ್ನು ಪಾಂಡವರಿಗೆ ಕೊಡಬೇಕು ಅಂತ ಧೃತರಾಷ್ಟ್ರ ಆಗಲ್ಲ ಮತ್ತೆ ಅರ್ಧ ರಾಜ್ಯ ಕೊಟ್ಬಿಡಪ್ಪ ಅರ್ಧ ರಾಜ್ಯ ನೀನಿಟ್ಕೋ ಅಂತ ಈ ರೀತಿ ಧೃತರಾಷ್ಟ್ರ ಹೇಳಿದ ಹೌದು ಇದಕ್ಕೇನಿತ್ತು ದುರ್ಯೋಧನನ ಪ್ರತಿಕ್ರಿಯೆ ಏನಿತ್ತು ದುರ್ಯೋಧನ ಎಲ್ಲ ಮಾತನ್ನು ಕೇಳಿದ್ನಂತೆ ಭೀಷ್ಮರದ್ದು ವಿದುರನದ್ದು ಗಾಂಧಾರಿಯದ್ದು ಧೃತರಾಷ್ಟ್ರನದ್ದು ಎಲ್ಲ ಕೇಳಿ ಕಣ್ಣು ಕೆಂಪು ಮಾಡಿಕೊಂಡಂತೆ ತಟಕ್ಕ ಎದ್ದಂತೆ ಎದ್ದವನೇ ತಾನು ಅಲ್ಲಿದ್ದಂತಹ ಯಾರು ರಾಜರಿದ್ದಾರೆ ಅವರ ಕಡೆಯವರೆಲ್ಲ ಅವರೆಲ್ಲರಿಗೂ ಆಜ್ಞೆಯನ್ನು ಮಾಡಿದಂತೆ ನಮ್ಮ ಬಳಿ ಹನ್ನೊಂದು ಅಕ್ಷೋಹಿಣಿ ಇದೆ ಈ ಹನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನು ಭೀಷ್ಮಾಚಾರ್ಯರನ್ನು ಮುಂದೆ ಮಾಡಿಕೊಂಡು ಯುದ್ಧಕ್ಕೆ ತಯಾರಾಗಿ ಯುದ್ಧಕ್ಕೆ ತಯಾರಾಗಿ ಯುದ್ಧವನ್ನು ಮಾಡೋಣ ಅಂತ ಹೇಳಿ ತಾನು ಆದೇಶವನ್ನು ಮಾಡಿದ ಇದಿಷ್ಟು ಕೃಷ್ಣ ಹೇಳುವಂಥದ್ದು ಧರ್ಮರಾಜನಿಗೆ ನೋಡಿ ಈ ರೀತಿ ಯಾರು ದೊಡ್ಡವರು ಹೇಳಿದರೂ ಕೇಳಲ್ಲ ಅವನು ಅವನದ್ದೇ ಅವನ ಮಾರ್ಗದಲ್ಲೂ ಹೋಗ್ತಾನೆ ನಾನು ಕೂಡ ಮೊದಲು ಒಳ್ಳೆ ಮಾತಿನಿಂದ ಹೇಳಿದೆ ಸಾಮ ಸಾಮ ದಾನ ಭೇದ ದಂಡ ಅಂತ ಒಳ್ಳೆಯ ಮಾತನ್ನು ಹೇಳಿದಕ್ಕೆ ಕೇಳಲಿಲ್ಲ ಆಮೇಲೆ ಅವನಿಗೆ ಹೆದರಿಕೆ ಮಾತುಗಳನ್ನು ಹೇಳಿದೆ ನೋಡಿ ಹೀಗಾಗುತ್ತೆ ಹಾಗಾಗುತ್ತೆ ಸರ್ವನಾಶ ಆಗಿ ಹೋಗ್ತೀಯಾ ಅಂತ ಯಾವುದಕ್ಕೂ ಬಗ್ಗಲ್ಲ ಈ ರೀತಿ ಯಾವುದಕ್ಕೂ ಬಗ್ಗದೇ ಇರುವಂತಹ ಇಂಥ ವ್ಯಕ್ತಿಗಳಿಗೆ ಒಂದೇ ಒಂದು ಮಾರ್ಗ ಏನಂದರೆ ದಂಡ ದಂಡನೆ ಯುದ್ಧ ಯುದ್ಧದಲ್ಲಿ ಶಿಕ್ಷಿಸುವುದೇ ಮಾರ್ಗ ಇನ್ನೇನು ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದೆ ಧರ್ಮರಾಜ ಹೌದಾ ಹಾಗಿದ್ದರೆ ಇವಾಗ ಯುದ್ಧವೇ ಮಾರ್ಗವ ಇದೇ ಮಾರ್ಗವ ನೋಡಿ ಅವನಿಗೆ ಇನ್ನೂ ಯುದ್ಧ ಇಷ್ಟ ಇಲ್ಲ ಧರ್ಮರಾಜನಿಗೆ ಇನ್ನೂ ಅವನು ಯುದ್ಧವನ್ನು ಬಯಸ್ತಾ ಇಲ್ಲ ಕೃಷ್ಣ ನಾನಿವಾಗ ಏನು ಮಾಡು ಅಂತ ಹೇಳ್ತೀಯ ನೀನು ಧರ್ಮರಾಜನಿಗೆ ಧರ್ಮರಾಜ ಅಂತ ಹೇಳಿದರೆ ನಾನು ಬಂಧುಗಳ ವಿರುದ್ಧವಾಗಿ ಯುದ್ಧ ಮಾಡುವುದ ಅವನಿಗೆ ಏನು ಅಂತ ಹೇಳಿದರೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇವರ ವಿರುದ್ಧವಾಗಿ ನಾನು ಹೋರಾಟವನ್ನು ಅಂತ ಕೃಷ್ಣ ನಾನು ಏನು ಮಾಡಬೇಕು ಅಂತ ಹೇಳ್ತೀಯ ಕೃಷ್ಣ ಹೇಳ್ತಾನೆ ಇನ್ನೇನು ಬಾಕಿ ಉಳಿದಿದೆ ಯುದ್ಧವೇ ಇದಕ್ಕೆ ಸರಿಯಾದ ಮಾರ್ಗ ಅಂತ ಅದಕ್ಕೆ ಸರಿಯಾಗಿ ಅರ್ಜುನ ಹೇಳ್ತಾನೆ ಅಣ್ಣ ವಿದುರ ಕುಂತಿ ಯಾವತ್ತೂ ನಮಗೆ ತಪ್ಪು ಮಾರ್ಗದರ್ಶನ ನೀಡುವವರಲ್ಲ ಆ ವಿದುರ ಕುಂತಿಯ ಸ್ಪಷ್ಟವಾಗಿ ಯುದ್ಧವನ್ನೇ ಬಯಸ್ತಾ ಇರಬೇಕಾದ್ರೆ ಕುಂತಿ ಯುದ್ಧವನ್ನೇ ಬಯಸ್ತಾ ಇರಬೇಕಾದ್ರೆ ಅದೇ ಸಂದೇಶವನ್ನು ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಯುದ್ಧವೇ ನಮಗೆ ಇವತ್ತು ಶ್ರೇಯಸ್ಕರವಾದದ್ದು ಯುದ್ಧವನ್ನೇ ಮಾಡುವುದು ನಿಜವಾಗಲೂ ನಮಗೆ ಧರ್ಮವಾದದ್ದು ಅಂತ ಹೇಳಿ ಸ್ಪಷ್ಟವಾಗಿ ಅರ್ಜುನನು ಕೂಡ ಪ್ರತಿಪಾದನೆ ಮಾಡಿದ ಕೂಡಲೇ ಧರ್ಮರಾಜ ಆಯಿತು ಹಾಗಿದ್ರೆ ನಮ್ಮ ಏಳು ಅಕ್ಷೋಹಿಣಿ ಸೈನ್ಯ ತಯಾರಾಗಲಿ ಎಲ್ಲಿಗೆ ಕುರುಕ್ಷೇತ್ರದ ಕಡೆಗೆ ಕುರುಕ್ಷೇತ್ರಕ್ಕೆ ಹೊರಡಲಿಕ್ಕೆ ತಯಾರಾಗಲಿ ಅಂತ ಹೇಳಿ ತಾನು ಆದೇಶವನ್ನು ಮಾಡಿದ ಈಗ ಸೇನಾಪತಿಯನ್ನು ಯಾರು ಮಾಡುವುದು ಮುಖ್ಯ ಸೇನಾಪತಿಯನ್ನಾಗಿ ಯಾರು ಮಾಡುವುದು ಅಂತ ಒಂದು ಪ್ರಶ್ನೆ ಬಂತು ಎಲ್ಲರ ಅಭಿಪ್ರಾಯವನ್ನು ಕೇಳಿದ ಅರ್ಜುನ ನಕುಲ ಸಹದೇವ ಭೀಮಸೇನ ಒಬ್ಬೊಬ್ಬರು ಒಂದೊಂದೇ ಹೇಳಿದರು ಅರ್ಜುನ ಹೇಳಿದ ಶಿಖಂಡಿಯನ್ನು ಮಾಡಬಹುದು ತೊಂದರೆ ಇಲ್ಲ ಆ ರೀತಿಯಿಂದ ಒಬ್ಬೊಬ್ರು ಇನ್ನೂ ದೃ ಈ ರೀತಿಯಲ್ಲ ಆದರೆ ಕಡೆಗೆ ಕೃಷ್ಣನ ಅಭಿಪ್ರಾಯ ಕೇಳ್ತಾನೆ ಕೃಷ್ಣ ನಿನ್ನ ಪ್ರಕಾರ ಯಾರು ಸೇನಾಪತಿಯನ್ನಾಗಿ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ ಸ್ಪಷ್ಟವಾಗಿ ಅಗ್ನಿಯಿಂದ ಮೂಡಿ ಬಂದಂತಹ ದೃಷ್ಟೋದ್ಯುಮ್ನೇ ಸೇನಾಪತಿ ಯೋಗ್ಯ ಅಂತ ಆಯಿತು ದೃಷ್ಟೋದ್ಯುಮ್ನನ್ನೇ ಸೇನಾಪತಿಯನ್ನಾಗಿ ಮಾಡುವುದು ಅಂತ ನಿರ್ಧಾರವನ್ನು ಮಾಡಿಕೊಂಡ್ರು ನಿರ್ಧಾರವನ್ನು ಮಾಡಿಕೊಂಡು ಏಳು ಅಕ್ಷೋಹಿಣಿ ಸೈನ್ಯವನ್ನು ಕಟ್ಟಿಕೊಂಡು ತಾವು ಹೊರಟರು ಕುರುಕ್ಷೇತ್ರದ ಕಡೆಗೆ ಆ ಕಡೆಯಾದರೂ ದುರ್ಯೋಧನ ದುರ್ಯೋಧನ ದುಶಾಸನ ಕರಣ ಶಕುನಿ ಇವರೊಟ್ಟಿಗೆ ಮತ್ತು ತನ್ನ ಪಾ ಪಾಲಿಗೆ ಇರುವಂತಹ ಯಾರ್ಯಾರು ದುಷ್ಟರಾಜರಿದ್ದಾರೆ ಅವರೊಟ್ಟು ಎಲ್ಲ ಸೇರಿಕೊಂಡು ತಾನು ಕೂಡ ನಿರ್ಧಾರವನ್ನು ಮಾಡಿದ ಏನು ಅಂತ ಹೇಳಿದರೆ ಈಗ ಇಲ್ಲಿಂದ ಕೃಷ್ಣ ಹೋಗಿದ್ದಾನೆ ಕೃಷ್ಣ ಇಚ್ಛಿಸಿ ಬಂದ ಅದು ನಡೀಲಿಲ್ಲ ಅದಕ್ಕೋಸ್ಕರ ಕೃಷ್ಣ ಹೋಗಿ ಸುಮ್ಮನೆ ಕೂರೋಲ್ಲ ಕೃಷ್ಣ ತಾನು ಯುದ್ಧಕ್ಕೋಸ್ಕರ ಪ್ರೋತ್ಸಾಹವನ್ನು ಮಾಡೇ ಮಾಡ್ತಾನೆ ಯಾವಾಗ ಕೃಷ್ಣ ಯುದ್ಧವನ್ನು ನಿಶ್ಚಯ ಮಾಡಿದ ಭೀಮಸೇನ ಅರ್ಜುನ ಕೃಷ್ಣ ಹೇಳಿದಾಗಿ ಕೇಳುವವರು ಆ ಭೀಮಾರ್ಜುನರು ಏನು ಹೇಳ್ತಾರೆ ಅದನ್ನು ಧರ್ಮರಾಜ ನಡೆಸುವಂಥವರು ಧರ್ಮರಾಜ ಭೀಮಾರ್ಜುನರು ಹೇಳಿದಾಗೆ ಅದಕ್ಕಾಗಿ ಯುದ್ಧ ಅನ್ನುವುದು ಸನ್ನದ್ಧವಾಗಿ ಆಗತ್ತೆ ಅದಕ್ಕೆ ನಾವು ತಯಾರಾಗಬೇಕು ನಾವು ಕೂಡ ಹನ್ನೊ ಹನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನು ಕಟ್ಟಿಕೊಂಡು ಭೀಷ್ಮಾಚಾರ್ಯರನ್ನು ಮುಂದೆ ಮಾಡಿಕೊಂಡು ಅಂದರೆ ಭೀಷ್ಮಾಚಾರ್ಯರು ಸೇನಾಪತಿಗಳಾಗಬೇಕು ಅದಕ್ಕೆ ಭೀಷ್ಮಾಚಾರ್ಯರ ಬಳಿ ದುರ್ಯೋಧನ ಪ್ರಾರ್ಥನೆಯನ್ನು ಮಾಡಿಕೊಂಡ ನೀವು ನಮ್ಮ ಸೇನಾಪತಿಗಳಾಗಬೇಕು ಅಂತ ಆ ಭೀಷ್ಮಾಚಾರ್ಯರನ್ನು ಸೇನಾಪತಿಗಳನ್ನಾಗಿ ಮಾಡಿಕೊಂಡು ಅವನು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಕಟ್ಟಿಕೊಂಡು ಆ ಕಡೆ ಬರ್ತಾ ಇದ್ದಾನೆ ಇಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಬೇಕಾದದ್ದು ಈ ಅಕ್ಷೋಹಿಣಿ ಅಂತೇಳಿದರೆ ಏನು ಅಂತ ಅಕ್ಷೋಹಿಣಿ ಸೈನ್ಯ ಅಂತ ಹೇಳಿದರೆ ಏನು ಒಟ್ಟಿಗೆ ಪಾಂಡವರದ್ದು ಏಳು ಅಕ್ಷೋಹಿಣಿ ಕೌರವರದ್ದು ಹನ್ನೊಂದು ಅಕ್ಷೋಹಿಣಿ ಒಟ್ಟಿಗೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಮಹಾಭಾರತ ಯುದ್ಧ ಮಾಡಿತು ಅಂತ ಹಾಗಿದರೆ ಎಷ್ಟು ಜನ ಯುದ್ಧ ಮಾಡಿರ್ಬೋದು ಅಲ್ಲಿ ಅಂತ ಇಲ್ಲಿ ಮಹಾಭಾರತವನ್ನು ಲೆಕ್ಕ ಹೇಳ್ಕೊಂಡು ಹೋಗ್ತದೆ ಈ ಸೈನ್ಯದ ಪೈಕಿ ಅತ್ಯಂತ ಸಣ್ಣ ತುಕುಡಿ ಯಾವುದು ಅಂತೇಳಿದರೆ ಅದನ್ನು ಪತ್ತಿ ಅಂತ ಕರೀತಾರೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಒಂದು ಪತ್ತಿ ಅಂತ ಒಂದು ಪತ್ತಿ ಅಂತೇಳಿದರೆ ಒಂದು ರಥ ಒಂದು ಆನೆ ಮೂರು ಕುದುರೆಗಳು ಹಾಗೂ ಐದು ಕಾಲಾಳುಗಳು ಇಷ್ಟು ಸೇರಿದರೆ ಒಂದು ಪತ್ತಿ ಅಂತ ಐದು ಕಾಲಾಳುಗಳು ಅಂತ ಹೇಳಿದ್ರೆ ನಾವು ಲೆಕ್ಕಾಚಾರ ಮಾಡಬೇಕಾದದ್ದು ಇವಾಗ ಒಂದು ಪತ್ತಿಯಲ್ಲಿ ಐದೇ ಮಂದಿ ಮನುಷ್ಯರಿದ್ದಾರೆ ಅಂತಲ್ಲ ಒಂದು ರಥ ಒಂದು ಆನೆ ಒಂದು ಕುದುರೆ ಐದು ಕಾಲಾಳುಗಳು ಅಂದರೆ ಐದು ಜನ ಇದ್ದಾರೆ ಅಂತ ಮಾತ್ರ ಅಲ್ಲ ಮತ್ತು ನಿಂತು ಯುದ್ಧ ಮಾಡುವಂಥವರು ಐದು ಮಂದಿ ಅಷ್ಟೇ ಇನ್ನು ರಥ ಅಂತೇಳಿದರೆ ಒಂದು ರಥದಲ್ಲಿ ನಾಲ್ಕು ಜನ ಇರ್ತಾರೆ ಒಬ್ಬ ಸಾರಥಿ ಒಬ್ಬ ಯುದ್ಧ ಮಾಡುವವನು ಮತ್ತು ಇಬ್ಬರು ಚಕ್ರರಕ್ಷಕರು ಆ ಕಡೆ ಈ ಕಡೆ ಚಕ್ರರಕ್ಷಕರು ಈ ರೀತಿ ನಾಲ್ಕು ಮಂದಿ ಇರ್ತಾರೆ ಇನ್ನು ಒಂದು ಆನೆ ಒಂದು ಆನೆಗೆ ಸಂಬಂಧಪಟ್ಟಾಗ ಮೂರು ಜನ ಇರ್ತಾರೆ ಆ ಆನೆಯ ಮೇಲೆ ಕೂತು ಯುದ್ಧ ಮಾಡುವವನೊಬ್ಬ ಎದರಲ್ಲಿ ಯುದ್ಧ ಮಾಡುವವನೊಬ್ಬ ಹಿಂದಿನಿಂದ ಅಸ್ತ್ರ ರಕ್ಷಕ ಒಬ್ಬ ಅಸ್ತ್ರಗೋಪ್ತ ಅವನೊಬ್ಬ ಈ ರೀತಿ ಒಂದು ಆನೆಗೆ ಸಂಬಂಧಪಟ್ಟಾಗೆ ಮೂರು ಜನ ಇರ್ತಾರೆ ಕುದುರೆ ಮೇಲೆ ಒಬ್ಬ ಇರ್ತಾನೆ ಕಾಲಾಳುಗಳು ಐದು ಜನ ಇರ್ತಾರೆ ಅಂದರೆ ನೋಡಿ ಒಂದು ಪತ್ತಿ ಅಂತೇಳಿದ್ರೆ ಒಂದು ಆನೆ ಮೂರು ಕುದುರೆ ಒಂದು ರಥ ಇನ್ನು ಜನಗಳು ಅಂತ ಅಂತೇಳಿದ್ರೆ ರಥದಲ್ಲಿ ನಾಲ್ಕು ಆನೆಯಲ್ಲಿ ಮೂರು ನಾಲ್ಕು ಮೂರು ಏಳಾಯಿತು ಆನಂತರ ಕುದುರೆ ಈ ಕುದುರೆ ಮೇಲೆ ಒಬ್ಬ ಎಂಟು ಹಾಗೂ ಐದು ಕಾಲಾಳುಗಳು ಹೀಗೆ ಹದಿಮೂರು ಜನ ಹದಿಮೂರು ಜನರು ಒಂದು ಪತ್ತಿಯಲ್ಲಿ ಬರ್ತಾರೆ ಇಂತಹ ಮೂರು ಪತ್ತಿ ಸೇರಿದರೆ ಒಂದು ಸೇನಾಮುಖ ಅಂತ ಆಗ್ತದೆ ಇದಕ್ಕಿಂತ ಸ್ವಲ್ಪ ದೊಡ್ಡದದು ಸೇನಾ ಮುಖ ಅಂತ ಹೇಳುವಂಥದ್ದು ಮೂರು ಸೇನಾಮುಖ ಸೇರಿತು ಅಂತ ಹೇಳಿದರೆ ಒಂದು ಗುಲ್ಮ ಅಂತ ಕರೀತಾರೆ ಇದು ಸ್ವಲ್ಪ ಇದು ಇನ್ನೂ ದೊಡ್ಡದಿದು ಮೂರು ಗುಲ್ಮ ಸೇರಿದರೆ ಒಂದು ಗಣ ಅಂತ ಕರೀತಾರೆ ಮೂರು ಗಣಗಳು ಸೇರಿದರೆ ಒಂದು ವಾಹಿನಿ ಅಂತ ಕರೀತಾರೆ ಮೂರು ವಾಹಿನಿಗಳು ಸೇರಿತು ಅಂತೇಳಿದರೆ ಒಂದು ಪ್ರತನ ಅಂತ ಮೂರು ಪೃತನ ಸೇರಿತು ಅಂತೇಳಿದರೆ ಒಂದು ಚಮು ಒಂದು ಚಮು ಸೇರಿತು ಅಂತ ಹೇಳಿದರೆ ಮೂರು ಚಮುಗಳು ಸೇರಿತು ಅಂತ ಹೇಳಿದರೆ ಒಂದು ಅನೇಕಿನಿ ಅಂತ ಕರೀತಾರೆ ಹತ್ತು ಅನೇಕಿನಿಗಳು ಸೇರಿದರೆ ಒಂದು ಅಕ್ಷೋಹಿಣಿ ಆಗುತ್ತೆ ಹೀಗೆ ಸಾಮಾನ್ಯವಾಗಿ ಲೆಕ್ಕಾಚಾರ ಮಾಡಿಕೊಂಡು ಬಂದರೆ ಒಂದು ಅಕ್ಷೋಹಿಣಿ ಸೈನ್ಯದಲ್ಲಿ ಎಷ್ಟು ರಥಗಳಿರ್ತದೆ ಎಷ್ಟು ಆನೆಗಳಿರ್ತದೆ ಎಷ್ಟು ಕುದುರೆಗಳಿರ್ತದೆ ಎಷ್ಟು ಕಾಲಾಲುಗಳಿರ್ತದೆ ಅಂತ ಲೆಕ್ಕಾಚಾರ ಮಾಡಿದರೆ ಒಂದು ಅಕ್ಷೋಹಿಣಿ ಸೈನ್ಯದಲ್ಲಿ ಆನೆಗಳು ಇಪ್ಪತ್ತೊಂದು ಸಾವಿರದ ಎಂಟು ನೂರ ಎಪ್ಪತ್ತು ಆನೆಗಳ ರಥಗಳು ಆನೆಗಳು ಸಮಾನ ರಥಗಳು ಆನೆಗಳು ಎಷ್ಟಿರ್ತದೆ ಅಂತ ಅಂತೇಳಿದರೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಆನಂತರ ಕುದುರೆಗಳೆಷ್ಟಿರ್ತದೆ ಕುದುರೆಗಳು ಈ ರಥ ಆನೆಗಳ ಮೂರುಪಟ್ಟು ಅಂತ ಹೇಳಿದರೆ ಅರವತ್ತೈದು ಸಾವಿರದ ಆರುನೂರ ಹತ್ತು ಕುದುರೆಗಳಿರ್ತದೆ ಅಂತ ಒಂದು ಅಕ್ಷೋಹಿಣಿಯಲ್ಲಿ ಅರವತ್ತೈದು ಸಾವಿರದ ಆರುನೂರ ಹತ್ತು ಕುದುರೆಗಳು ಒಂದು ಸ ಅಕ್ಷೋಹಿಣಿಯಲ್ಲಿ ಇನ್ನು ಕಾಲಾಳುಗಳು ಎಷ್ಟಿರ್ತಾರೆ ಅಂತೇಳಿದರೆ ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರೈವತ್ತು ಕಾಲಾಳುಗಳು ಒಂದು ಅಕ್ಷೋಹಿಣಿಯಲ್ಲಿ ಈ ಲೆಕ್ಕವನ್ನು ಇಟ್ಟುಕೊಂಡ್ರೆ ಇವಾಗ ಏಳು ಅಕ್ಷೋಹಿಣಿ ಸೈನ್ಯ ಪಾಂಡವರ ಏಳು ಅಕ್ಷೋಯಿಣಿ ಸೈನ್ಯದಲ್ಲಿ ಎಷ್ಟು ಆನೆ ಇತ್ತು ಎಷ್ಟು ರಥ ಎಷ್ಟು ಎಷ್ಟು ಕುದುರೆ ಇತ್ತು ಹಾಗೂ ಎಷ್ಟು ಕಾಲಾಳುಗಳಿತ್ತು ಇದನ್ನು ನಾವು ಲೆಕ್ಕಾಚಾರ ಮಾಡ್ಕೊಂಡು ಹೋದರೆ ಈ ಲೆಕ್ಕ ಇಟ್ಟುಕೊಂಡ್ರೆ ಪಾಂಡವರ ಏಳು ಅಕ್ಷೋಹಿಣಿ ಸೈನ್ಯ ಅಂತ ಆನೆ ಹಾಗೂ ರಥಗಳು ಎರಡು ಸಮಾನವಾಗಿರುವಂಥದ್ದು ಒಂದು ಲಕ್ಷದ ಐವತ್ತ್ಮೂರು ಸಾವಿರದ ತೊಂಬತ್ತು ಆನೆಗಳು ಹಾಗೂ ಕುದುರೆಗಳು ಅಂದರೆ ಈ ದೇಶದಲ್ಲಿ ಎಷ್ಟು ಆನೆ ಇತ್ತು ಲೆಕ್ಕಾಚಾರ ಮಾಡಿ ಇದು ಕೇವಲ ಪಾಂಡವರ ಕಡೆ ಹೇಳ್ತಾ ಇರೋದು ಪಾಂಡವರ ಕಡೆ ಎಷ್ಟು ಆನೆ ಇತ್ತು ಅಂತ ಒಂದು ಲಕ್ಷದ ಐವತ್ತ್ಮೂರು ಸಾವಿರದ ತೊಂಬತ್ತು ಆನೆ ಏಳು ಅಕ್ಷೋಹಿಣಿ ಸಂಬಂಧಪಟ್ಟ ಹಾಗೆ ಅಷ್ಟೇ ಕುದುರೆಗಳು ಆನಂತರ ಅಷ್ಟೇ ರಥಗಳು ಇನ್ನು ರಥಕ್ಕೆ ಕಟ್ಟಿದ ಕುದುರೆ ಬೇರೆಯೇ ಅದು ಈ ಕುದುರೆಗೆ ಲೆಕ್ಕ ಇದಕ್ಕೆ ಬರೋಲ್ಲ ಅಂದರೆ ಈ ಕುದುರೆ ಎಸ್ ಎನ್ನಿದಲ್ಲಿ ಅದು ಬರೋಲ್ಲ ರಥಕ್ಕೆ ಕಟ್ಟಿದ ಕುದುರೆಗಳು ಬೇರೆ ಆನೆ ಆನಂತರ ಕುದುರೆ ಕುದುರೆ ಎಷ್ಟು ಅಂತೇಳಿದರೆ ರಥ ಆನೆಗಳ ಮೂರು ಪಟ್ಟು ಅಂತ ಹೇಳಿದರೆ ಏಳು ಅಕ್ಷೋಹಿಣಿಯಲ್ಲಿ ಎಷ್ಟಾಗತ್ತೆ ಅಂತೇಳಿದರೆ ನಾವು ಹಿಂದೆಯೇ ನೋಡಿದಾಗೆ ಒಂದು ಅಕ್ಷೋಹಿಣಿಯಲ್ಲಿ ಎಷ್ಟು ಕುದುರೆ ಬರ್ತದೆ ಅಂತೇಳಿದರೆ ಅರವತ್ತೈದು ಸಾವಿರದ ಆರುನೂರ ಹತ್ತು ಕುದುರೆಗಳು ಇಂಟು ಮೂರು ಅಂದರೆ ಮೂರು ಪಟ್ಟು ಅಲ್ಲ ಇಂಟು ಏಳು ಏಳು ಮಾಡಿದರೆ ಎಷ್ಟು ಕುದುರೆಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾಲ್ಕು ಲಕ್ಷದ ಐವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತು ಕುದುರೆಗಳು ಪಾಂಡವರ ಕಡೆ ಇದ್ದದ್ದು ಇನ್ನು ಕಾಲಾಳುಗಳು ಕಾಲಾಳುಗಳು ಎಷ್ಟು ಮಂದಿ ಇದ್ದರು ಏಳು ಅಕ್ಷೋಹಿಣಿ ಸೈನ್ಯದಲ್ಲಿ ಅಂತ ಹೇಳಿದರೆ ಏಳು ಲಕ್ಷದ ಅರವತ್ತೈದು ಸಾವಿರದ ನಾನ್ನೂರೈವತ್ತು ಕಾಲಾಳುಗಳು ಪಾಂಡವರ ಕಡೆ ಇದ್ದದ್ದು ಇನ್ನು ಕೌರವರ ಕಡೆ ತಗೊಂಡ್ರೆ ಕೌರವರದ್ದು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಅಂತ ಹೇಳಿದ್ರೆ ರಥಗಳು ಈ ಮತ್ತೆ ಆನೆಗಳು ಎಷ್ಟಾಗ್ತದೆ ಅದನ್ನು ಲೆಕ್ಕಾಚಾರ ಮಾಡಿದರೆ ಹನ್ನೊಂದು ಅಕ್ಷೋಹಿಣಿಯಲ್ಲಿ ಅಂದರೆ ನಾವು ಹಿಂದೆಯೇ ನೋಡಿದಾಗೆ ಒಂದು ಅಕ್ಷೋಹಿಣಿಯಲ್ಲಿರುವಂತಹ ಆನೆ ರಥಗಳೆಷ್ಟು ಅಂತ ಹೇಳಿದರೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಎಂಟು ಹನ್ನೊಂದು ಮಾಡಿದರೆ ಎಷ್ಟು ಬರ್ತದೆ ಅಂದರೆ ಎರಡು ಲಕ್ಷದ ನಲವತ್ತು ಸಾವಿರದ ಐನೂರ ಎಪ್ಪತ್ತು ರಥಗಳು ಆನೆಗಳು ಇದ್ದದ್ದು ಕೌರವರ ಪಕ್ಷದಲ್ಲಿ ಇನ್ನು ಕುದುರೆಗಳೆಷ್ಟು ಅಂತೇಳಿದರೆ ಏಳು ಲಕ್ಷದ ಇಪ್ಪತ್ತೊಂದು ಸಾವಿರದ ಏಳ್ನೂರ ತೊಂಬತ್ತು ಕುದುರೆಗಳು ಇನ್ನು ಕಾಲಾಳುಗಳು ಪ ಕೌರವರ ಕಡೆ ಎಷ್ಟಿದ್ರು ಅಂತ ಹೇಳಿದರೆ ಹನ್ನೆರಡು ಲಕ್ಷದ ಎರಡು ಸಾವಿರದ ಎಂಬತ್ತು ಕಾಲಾಳುಗಳು ಸರಿ ಒಟ್ಟಿಗೆ ಹದಿನೆಂಟು ಅಕ್ಷೋಯಿಣಿಯಲ್ಲಿ ಎಷ್ಟಾಯಿತು ಅಂತ ಹೇಳಿದರೆ ಇದು ಯಾಕೆ ಈ ಲೆಕ್ಕ ಕೊಡ್ತಾ ಅಂದರೆ ಆ ಸಂಗ್ರಾಮದಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ ಅಂತ ಮಹಾಭಾರತ ಯುದ್ಧದಲ್ಲಿ ಸಾಮಾನ್ಯ ಎಷ್ಟು ಜನ ಸತ್ತು ಹೋಗಿರಬಹುದು ಈ ಲೆಕ್ಕಾಚಾರಕ್ಕೋಸ್ಕರ ಕೊಡ್ತಾ ಇರುವಂಥದ್ದು ಎಷ್ಟು ಆನೆಗಳು ಸತ್ತು ಹೋಗಿರಬಹುದು ಎಷ್ಟು ಕುದುರೆಗಳು ಸತ್ತು ಹೋಗಿರಬಹುದು ಅಂದರೆ ಎಂಥ ಮಹಾ ಸಂಗ್ರಾಮ ಆಗಿತ್ತದು ಮಹಾಭಾರತ ಯುದ್ಧ ಅಂತ ಹೇಳುವುದೇ ಲೆಕ್ಕಾಚಾರಕ್ಕೋಸ್ಕರ ಹದಿನೆಂಟು ಅಕ್ಷೋಹಿಣಿ ಸೈನ್ಯವನ್ನು ನಾವು ಒಟ್ಟಿಗೆ ಇಟ್ಕೊಂಡ್ರೆ ಆನೆಗಳು ರಥ ಮತ್ತು ಈ ರಥಗಳು ಎಷ್ಟಾಗ್ತದೆ ಅಂತೇಳಿದರೆ ಮೂರು ಲಕ್ಷದ ತೊಂಬತ್ತ್ಮೂರು ಸಾವಿರದ ಆರುನೂರ ಅರವತ್ತು ಅಷ್ಟು ಆನೆಗಳು ಅಂಥೇಳಿದರೆ ಮಹಾಭಾರತ ಯುದ್ಧದಲ್ಲಿ ಸತ್ತು ಹೋದ ಆನೆಗಳ ಸಂಖ್ಯೆ ಇದು ಎಷ್ಟು ಅಂದರೆ ಸಾಮಾನ್ಯ ಮೂರು ಲಕ್ಷದ ತೊಂಬತ್ತ್ಮೂರು ಅಂದರೆ ಸಾಮಾನ್ಯ ರೌಂಡ್ ಫಿಗರ್ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಆನೆಗಳು ಸತ್ತು ಹೋಗಿದ್ದಾವೆ ಮಹಾಭಾರತ ಯುದ್ಧದಲ್ಲಿ ಅಷ್ಟೇ ರಥಗಳು ನಾಶ ಆಗೋಗಿದೆ ಅಂದರೆ ಅಷ್ಟು ರಥಿಕರು ನಾಶ ಆಗಿದೆ ಇನ್ನು ಕುದುರೆಗಳೆಷ್ಟು ಎಷ್ಟು ಅಂತ ಹೇಳಿದರೆ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಒಂಬೈನೂರ ಎಂಬತ್ತು ಅಂತೇಳಿದರೆ ಸಾಮಾನ್ಯ ರೌಂಡ್ ಫಿಗರ್ ಅಂತ ತಗೊಂಡ್ರೆ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಕುದುರೆಗಳು ಎರಡು ಸೈನ್ಯವನ್ನು ಸೇರಿ ಇನ್ನು ಈ ಕಾಲಾಳುಗಳು ಎಷ್ಟು ಮಂದಿ ಅಂದರೆ ಎಷ್ಟು ಜನ ಸತ್ತಿದ್ದಾರೆ ಅದು ಮಾತ್ರ ನೋಡಿ ನಾವು ಲೆಕ್ಕಾಚಾರ ಮಾಡಿದರೆ ಸಾಮಾನ್ಯ ಬರೀ ಕಾಲಾಳುಗಳನ್ನು ಇಟ್ಟುಕೊಂಡ್ರೆ ಎರಡೂ ಸೈನ್ಯದಲ್ಲಿ ಚದುರಂಗದಲ್ಲಿ ಚದುರಂಗ ಅಂತೇಳಿದರೆ ನಾಲ್ಕು ರಥ ಆನೆ ಕುದುರೆ ಕಾಲಾಳು ನಾಲ್ಕು ಅದರಲ್ಲಿರುವಂತಹ ಕಾಲಾಳುಗಳೇನಿದ್ದಾರೆ ಅವರ ಲೆಕ್ಕಾಚಾರವನ್ನು ಮಾಡಿದರೆ ಹತ್ತೊಂಬತ್ತು ಲಕ್ಷದ ಅರವತ್ತೆಂಟು ಸಾವಿರದ ಮುನ್ನೂರು ಆದರೆ ಅಂದರೆ ಹತ್ತೊಂಬತ್ತು ಲಕ್ಷದ ಅರವತ್ತೆಂಟು ಸಾವಿರದ ಮುನ್ನೂರು ಅಂತೇಳಿದರೆ ರೌಂಡ್ ಫಿಗರ್ ಅಂತ ಇಟ್ಕೊಂಡ್ರೆ ಇಪ್ಪತ್ತು ಲಕ್ಷ ಅಂತ ಇಟ್ಕೊಳ್ಳಿ ಆದರೆ ಅಷ್ಟೇ ಇಪ್ಪತ್ತು ಲಕ್ಷ ಜನ ಮಾತ್ರ ಸತ್ತಿದ್ದಲ್ಲ ಕಾರಣ ಏನೆಂದರೆ ನಾವು ಹಿಂದೆಯೇ ನೋಡಿದ ಹಾಗೆ ಒಂದು ರಥಕ್ಕೆ ನಾಲ್ಕು ಜನ ಅವರನ್ನು ಈ ಲೆಕ್ಕದಲ್ಲಿ ಇಟ್ಕೊಂಡಿಲ್ಲ ಕಾಲಾಳುಗಳ ಲೆಕ್ಕದಲ್ಲಿ ಅವರು ಸೇರೋಲ್ಲ ಅದರಿಂದಾಗಿ ಒಂದು ರಥಕ್ಕೆ ನಾಲ್ಕು ಜನ ಅಂತ ನಾವು ಇಟ್ಕೊಂಡ್ರೆ ಸಾಮಾನ್ಯ ಹದಿನೆಂಟು ಅಕ್ಷೋಹಿಣಿಯಲ್ಲಿದ್ದ ರಥ ಎಷ್ಟು ಅಂತೇಳಿದ್ರೆ ಮೂರು ಲಕ್ಷದ ತೊಂಬತ್ತ್ಮೂರು ಸಾವಿರದ ಆರುನೂರ ಅರವತ್ತು ಇಂಟು ನಾಲ್ಕು ಗುಣಿಸಿದರೆ ಸಾಮಾನ್ಯವಾಗಿ ಅಲ್ಲಿ ಎಷ್ಟು ಬರ್ತದೆ ಅಂತೇಳಿದರೆ ಹದಿನೈದು ಲಕ್ಷ ನೋಡಿ ಸಾಮಾನ್ಯ ಅದು ಹದಿನೈದು ಲಕ್ಷದ ನಲವತ್ತಾರು ಸಾವಿರ ನಾಲ್ಕು ಸಾವಿರ ಹದಿನೈದು ಲಕ್ಷದ ನಲವತ್ತಾರು ಸಾವಿರ ಜನ ಬರ್ತಾರೆ ಅಲ್ಲಿರುವಂತಹ ಜನಗಳು ಅಂತೇಳಿದರೆ ಆ ರಥದ ಸುತ್ತ ಇರುವಂಥವರು ಇನ್ನು ಆನೆಗೆ ಸಂಬಂಧಪಟ್ಟಾಗೆ ಮೂರು ಮೂರು ಜನ ಒಂದೊಂದು ಆನೆಗೆ ಮೂರು ಜನ ಅದೆಷ್ಟಾಗತ್ತೆ ಅಂದರೆ ಸಾಮಾನ್ಯ ಹನ್ನೊಂದು ಲಕ್ಷದ ಹನ್ನೊಂದು ಲಕ್ಷದ ಎಂಬತ್ತು ಸಾವಿರ ಜನ ಅಂದರೆ ಚಿಲ್ಲರೆ ಜನ ಆಗ್ತಾರೆ ಅಷ್ಟೇ ಕುದುರೆ ಮೇಲೆ ಕೂತವರು ಕಾಲಾಳುಗಳು ಇವರೆಲ್ಲ ಸೇರಿದರೆ ಒಟ್ಟಿಗೆ ಎಷ್ಟು ಜನ ಆಗ್ತಾರೆ ಅಂದರೆ ಅರುವತ್ತು ಲಕ್ಷ ಅರುವತ್ತು ಲಕ್ಷ ಜನ ಆಗ್ತಾರೆ ಇಷ್ಟೇ ಅಂತ ತಿಳ್ಕೊಳ್ಬೇಡಿ ಇಷ್ಟೇ ಲೆಕ್ಕ ಅಲ್ಲ ಇನ್ನೂ ಇದೆ ಲೆಕ್ಕ ಯಾಕಂತ ಹೇಳಿದರೆ ಇವಾಗ ಇಲ್ಲಿ ಜನರ ಸಂಖ್ಯೆಯನ್ನು ಕೊಡ್ತಾ ಇರುವುದೇನಿದೆ ಇದು ಕೇವಲ ಚದುರಂಗ ಅಕ್ಷೋಹಿಣಿ ಸೈನ್ಯದಲ್ಲಿ ಸೇರಿದವರು ಇವರು ಅಂತೇಳಿದರೆ ಇವರು ನಾಲ್ಕು ಚದುರಂಗದಿಂದ ಸೇರಿದವರು ಇಷ್ಟೇ ಮಂದಿ ಯುದ್ಧಕ್ಕೆ ಬಂದದ್ದಲ್ಲ ಮತ್ತೆ ಇನ್ನೂ ಚಿಲ್ಲರೆ ಕೆಲವರು ಬಂದು ಸೇರಿಕೊಂಡಿದ್ದರು ನಿಮಗೆ ಉದಾಹರಣೆ ಹೇಳುವುದಾದರೆ ಇವಾಗ ದುರ್ಯೋಧನ ತಾನು ಸಹಾಯವನ್ನು ಬೇಡ್ಕೊಂಡು ಹೋಗಿದ್ದ ಕೃಷ್ಣನ ಬಳಿಯಲ್ಲಿ ಕೃಷ್ಣ ಅವನಿಗೆ ಹತ್ತು ಲಕ್ಷಣ ತನ್ನ ಈ ಸೈನ್ಯವನ್ನು ಕೊಟ್ಟು ಕಳಿಸಿದ ತನ್ನ ಮಕ್ಕಳದ್ದೇ ಸೈನ್ಯ ಹತ್ತು ಲಕ್ಷ ಇವರು ಈ ಚದುರಂಗದಲ್ಲಿ ಸೇರುವುದಿಲ್ಲ ಇವರು ಇವರು ಅಕ್ಷೋಗಿಣಿ ಸೈನ್ಯದಲ್ಲಿ ಸೇರುವುದಿಲ್ಲ ಹನ್ನೊಂದು ಅಕ್ಷ ಅಡಿಯಲು ಯಾಕಂತ ಹೇಳಿದರೆ ಇದು ಸಪ್ರೇಟ್ ಇದು ಈಗ ಹತ್ತು ಲಕ್ಷ ಮಂದಿ ಇಂಥ ಕೆಲವರು ಚಿಲ್ಲರೆ ಚಿಲ್ಲರೆ ಕೆಲವರೆಲ್ಲ ಸೈನ್ಯವನ್ನು ಕಳಿಸ್ಕೊಟ್ಟಿದ್ದರು ಅಂತ ಹೇಳಿದರೆ ಕೆಲವರು ಬರೀ ಕುದುರೆ ಕಳಿಸ್ಕೊಟ್ಟವರು ಮತ್ತು ಕೆಲವರು ಕಾಲಾಳುಗಳನ್ನು ಕಳಿಸ್ಕೊಟ್ಟವರು ಈ ರೀತಿ ಕಳಿಸ್ಕೊಟ್ಟವರಿದ್ದಾರೆ ಇದೆಲ್ಲ ಲೆಕ್ಕ ಸೇರಿದರೆ ಇನ್ನು ಪಾಂಡವರ ಕಡೆಯಲ್ಲೂ ಅಷ್ಟೇ ಇಂಥದ್ದೆಲ್ಲ ಚಿಲ್ಲರೆ 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 ಸೈನ್ಯ ಎಲ್ಲ ಇದೆ ಯಾಕಂದ್ರೆ ಇದನ್ನು ಹೇಳ್ತಾರೆ ಇಡೀ ಮಹಾಭಾರತ ಯುದ್ಧ ಮುಗಿದಾಗ ಕೌರವರ ಹನ್ನೊಂದು ಅಕ್ಷೋಹಿಣಿಯಲ್ಲಿ ಆರು ಅಕ್ಷೋಹಿಣಿಯನ್ನು ಕೊಂದವನು ಭೀಮಸೇನ ಒಬ್ಬನೇ ಆರು ಅಕ್ಷೋಹಿಣಿ ಐದು ಅಕ್ಷೋಹಿಣಿ ಅರ್ಜುನ ಅಲ್ಲಿ ಮುಗಿತಲ್ವ ಹನ್ನೊಂದು ಅಕ್ಷೋಹಿಣಿ ಇದು ಉಳಿದವರು ಏನು ಕೊಂದರಾಗಿದ್ರೆ ಅಲ್ಲಿ ಸೊಳ್ಳೆ ಕೊಂದದ ನೋಡೋ ಕೊಂದದ್ದ ಈ ಪ್ರಶ್ನೆ ಬರ್ತದೆ ಆದರೆ ನೋಡಿ ಸಾಮಾನ್ಯವಾಗಿ ಇದು ಮುಖ್ಯ ಅಕ್ಷೋಹಿಣಿ ಇದು ಬಿಟ್ಟು ಇನ್ನೂ ಅನೇಕ ಮಂದಿ ಯುದ್ಧಕ್ಕೆ ಬಂದಿದ್ದಾನೆ ಅವರನ್ನೆಲ್ಲ ಉಳಿದವರು ಸದೆ ಬಡಿದಿದ್ದಾರೆ ದೃಷ್ಟದ್ಯುಮ್ನ ಮುಂತಾದ ಸಾತ್ಯಕಿ ಮುಂತಾದವರಲ್ಲ ಇದು ಮುಖ್ಯವಾಗಿ ಸೈನ್ಯ ಅಂತ ಹೇಳಿದರೆ ಒಟ್ಟಾರೆ ನಿಮಗೆ ಹೇಳಬೇಕು ಅಂತ ಹೇಳಿದರೆ ಇಡೀ ಮಹಾಭಾರತ ಯುದ್ಧದಲ್ಲಿ ಸಾಮಾನ್ಯ ಎಪ್ಪತ್ತೈದು ಲಕ್ಷ ಮಂದಿ ಹೊರಟೋಗಿದ್ದಾರೆಂದರೆ ಸಾಮಾನ್ಯ ಇದು ಲೆಕ್ಕಕ್ಕೆ ಸಿಗದೆ ಸುಮ್ಮ ಸುಮ್ಮನೆ ಸಾಮಾನ್ಯವಾಗಿ ಹೇಳ್ತಾ ಇರೋದು ಅಂದಾಜು ಅಂದರೆ ಒಂದು ಕೋಟಿ ಕೋಟಿಗೆ ಹತ್ತಿರ ಮಹಾಭಾರತ ಯುದ್ಧದಲ್ಲಿ ಮಡಿದವರು ಜನರು ಯಾಕಂದರೆ ಮಹಾಭಾರತ ಆದಮೇಲೆ ಆ ಯುದ್ಧದಲ್ಲಿ ಎಲ್ಲರೂ ನಾಶ ಆಗಿದ್ದಾರೆ ಪಾಂಡವರನ್ನು ಬಿಟ್ಟರೆ ಕೆಲವರನ್ನು ಮಾತ್ರ ಬಿಟ್ಟರೆ ಲೆಕ್ಕದಲ್ಲಿ ಬಿಟ್ಟರೆ ಆ ರೀತಿ ಅಕ್ಷೋಹಿಣಿ ಸೈನ್ಯದ ಯಾಕಂದರೆ ಇದನ್ನು ಮಹಾಭಾರತ ಹೇಳ್ಕೊಂಬರ್ತದೆ ಅಕ್ಷೋಹಿಣಿ ಸೈನ್ಯದ ಲೆಕ್ಕ ಅದನ್ನು ಇಲ್ಲಿ ನೋಡಿದರೆ ಏಳು ಅಕ್ಷೋಹಿಣಿ ಹಾಗಂತ ಏಳು ಅಕ್ಷೋಹಿಣಿ ಪಾಂಡವರದ್ದು ಒಂದು ಸೈನ್ಯವೂ ಇಲ್ಲ ಯಾಕಂದರೆ ಪಾಂಡವರು ಕಾಡಲ್ಲಿದ್ದವರು ಪಾಪ ಕಾಡಲ್ಲಿದ್ದು ಇವಾಗ ಬಂದಿದ್ದಾರೆ ಅವರಿಗೆ ಏಳು ಅಕ್ಷೋಹಿಣಿ ಸೈನ್ಯವನ್ನು ಒದಗಿಸಿದವರು ಯಾರು ಅದನ್ನು ಹೇಳಿದ್ದಾರೆ ಒಂದು ಅಕ್ಷೋಹಿಣಿಯನ್ನು ವಿರಾಟ ರಾಜ ತಾನು ಕೊಟ್ಟಿದ್ದಾನಂತೆ ಮತ್ಸ್ಯ ದೇಶದ ರಾಜ ವಿರಾಟ ತಾನು ಕೊಟ್ಟಿದ್ದಾನೆ ತನ್ನ ಇಬ್ಬರು ಮಕ್ಕಳೊಂದಿಗೆ ತಾನು ಭಾಗವಹಿಸಿದ್ದಾನೆ ಒಬ್ಬ ಶಂಖ ಅಂತ ಅವನಿಗೆ ಇಬ್ಬರು ಪತ್ನಿಯರು ಅದರಲ್ಲಿ ದೊಡ್ಡ ಹೆಂಡತಿ ಏನಿದ್ದಾಳೆ ಅವಳ ಮಗ ಶಂಖ ಅಂತ ಅವನು ಹಾಗೂ ಉತ್ತರ ಉತ್ತರ ಕುಮಾರ ಇವರಿಬ್ಬರೊಟ್ಟಿಗೆ ತಾನು ಭಾಗವಹಿಸಿದ ಮೂರು ಮಂದಿಯು ಸತ್ತೋದರು ದ್ರೋಣ ಈ ರಾಜನನ್ನು ಕೊಂದು ಹಾಕ್ತಾನೆ ಈ ಆದರೆ ಒಂದು ಅಕ್ಷ ಇಣಿಸೆಯನ್ನು ಬಂದಿದ್ದ ವಿರಾಟ ಮಹಾ ಅವನು ಮಹಾವೃದ್ಧ ಭೀಷ್ಮಾಚಾರ್ಯರಿಗೆ ಸಮಕಾಲೀನ ವಿರಾಟರಾಜ ಎರಡನೇ ಅಕ್ಷೋಹಿಣಿ ಸೈನ್ಯ ಬಂದದ್ದು ಪಾಂಚಾಲ ದೇಶದಿಂದ ಅಂದರೆ ದೃಪದ ಹೆಣ್ಕೊಟ್ ಮಾವ ಅವನು ಒಂದು ಅಕ್ಷೋಹಿಣಿ ಸೈನ್ಯ ಕಟ್ಟಿಕೊಂಡು ತನ್ನ ಮಕ್ಕಳೊಟ್ಟಿಗೆ ದೃಷ್ಟದ್ಯುಮ್ನ ಶಿಖಂಡಿ ಮುಂತಾದಂತಹ ಅನೇಕ ಮಕ್ಕಳೊಂದಿಗೆ ತಾನು ಭಾಗವಹಿಸಿದ ಇವನು ಕೂಡ ದ್ರೋಣಾಚಾರ್ಯರಿಂದ ನಾಶ ಆಗ್ತಾನೆ ದ್ರೋಣಾಚಾರ್ಯ ಕೊಲ್ತಾರೆ ಇವರನ್ನು ಕೂಡ ಇನ್ನು ಶಿಖಂಡಿ ಮುಂತಾದವರೆಲ್ಲ ದೃಷ್ಟದ್ಯುಮ್ನ ಇವರ ದೃಷ್ಟಾದಿಮನನ ಅಶ್ವತ್ಥಾಮ ಕೊಲ್ತಾನೆ ಈ ರೀತಿ ಇವನು ಒಂದು ಅಕ್ಷೋಹಿಣಿಯನ್ನು ಹಿಡ್ಕೊಂಬಂದ ಮೂರನೇ ಅಕ್ಷೋಹಿಣಿ ಪಾಂಡವರ ಕಡೆಗೆ ಬಂದದ್ದು ಕೈಕೇಯ ದೇಶದಿಂದ ಕೈಕೇಯ ದೇಶದಿಂದ ಐದು ಮಂದಿ ಕೈಕೇಯರು ವಿಶೇಷವಾಗಿ ಬಂದಿದ್ದರು ಪಾಂಡವರ ಕಡೆಗೆ ಈ ಕೈಕೇಯ ದೇಶ ಪಾಂಡವರಿಗೆ ಬಹಳ ಹತ್ತಿರ ಯಾಕಂತೇಳಿದರೆ ಸೋದರತ್ತೆ ಶ್ರುತಕೀರ್ತಿ ಇಂಥ ಸೋದರತ್ತೆ ಆ ಸೋದರತ್ತೆಯ ಮಕ್ಕಳವರು ಕೇಕೆಯರು ಅವರು ಪಾಂಡವರ ಕಡೆಗೆ ಒಂದು ಅಕ್ಷೋಹಿಣಿ ಸೈನ್ಯವನ್ನು ಬಂದರು ನಂತರ ನಾಲ್ಕನೆಯ ಅಕ್ಷೋಹಿಣಿಯ ಸೈನ್ಯ ಬಂದದ್ದು ಛೇದಿ ದೇಶದಿಂದ ಅಂತೇಳಿದರೆ ಶಿಶುಪಾಲನ ಮಗ ಅದೃಷ್ಟಕೇತು ಅಂತ ನೋಡಿ ಶಿಶುಪಾಲನಿಗೆ ಕೃಷ್ಣನನ್ನು ಕಂಡ್ರಾಗಲ್ಲ ಆದರೆ ಅವನ ಮಗ ದೃಷ್ಟಕೇತು ಕೃಷ್ಣನ ಭಕ್ತ ಅವನು ಒಂದು ಅಕ್ಷೋಹಿಣಿ ಸೈನ್ಯವನ್ನು ಹಿಡ್ಕೊಂಡು ಬಂದ ಪಾಂಡವರ ಕಡೆಗೆ ಶಿಶುಪಾಲನ ಮಗ ನಂತರ ಐದನೇ ಅಕ್ಷೋಹಿಣಿ ಬಂದದ್ದು ನಿಮಗೆ ಆಶ್ಚರ್ಯ ಆಗ್ಬೋದು ಐದನೇ ಅಕ್ಷೋಹಿಣಿ ಸೈನ್ಯವನ್ನು ಹಿಡ್ಕೊಂಡು ಬಂದದ್ದು ಜರಾಸಂಧನ ಮಗ ಸಹದೇವ ಅಂತ ನೋಡಿ ಅಪ್ಪಂದಿರಿಗೆ ಆಗೋಲ್ಲ ಪಾಂಡವರಲ್ಲಿ ಕಂಡ್ರೆ ಆಗೋಲ್ಲ ಆದರೆ ಮಕ್ಕಳಿಗೆ ಪಾಂಡವರು ಅಂದರೆ ಭಾರಿ ಇಷ್ಟ ಆ ಜರಾಸಂಧ ಒಂದು ಅಕ್ಷೋಹಿಣಿ ಸೈನ್ಯವನ್ನು ಕಟ್ಟಿಕೊಂಡು ತಾನು ಯುದ್ಧಕ್ಕೆ ಬಂದ ಇವನು ಕೂಡ ದ್ರೋಣಾಚಾರ್ಯರಿಂದ ನಾಶ ಆಗ್ತಾನೆ ನಂತರ ಆರನೇ ಅಕ್ಷೋಹಿಣಿ ಸೈನ್ಯವನ್ನು ತೊಗೊಂಬಂದದ್ದು ಕಾಶಿರಾಜ ಯಾಕಂದರೆ ಕಾಶಿರಾಜ ತನ್ನ ಮಗ ತನ್ನ ಮಗಳು ಕಾಳಿ ಅಂತ ಅವಳನ್ನು ಭೀಮಸ್ಥೇನಕ್ಕೆ ಕೊಟ್ಟು ಮದುವೆ ಮಾಡಿರ್ತಾನೆ ಆ ಕಾಶಿರಾಜ ತಾನು ಒಂದು ಅಕ್ಷೋಹಿಣಿ ಸೈನ್ಯ ಮಾಡಿ ಹಿಡ್ಕೊಂಬಂದ ನಂತರ ಏಳನೇ ಅಕ್ಷೋಹಿಣಿ ಸೈನ್ಯವನ್ನು ತೊಗೊಂಬಂದವನು ಸಾತ್ಯಕಿ ಯಾದವರ ಸೈನ್ಯ ಒಂದು ಅಕ್ಷೋಹಿಣಿ ಸೈನ್ಯ ಬಂತು ಸಾತ್ಯಕಿ ತಾನು ತಗೊಂಬಂದ ಹೀಗೆ ಏಳು ಅಕ್ಷೋಹಿಣಿ ಸೈನ್ಯ ಇದು ಲೆಕ್ಕಾಚಾರಕ್ಕೆ ಸಿಗುವಂಥದ್ದು ಅದಿಲ್ಲದೆ ಪುರುಜಿತ್ ಕುಂತಿ ಭೋಜ ಚಕಿತಾನ ಮುಂತಾದವರೆಲ್ಲ ಇವರು ತಾವು ಸೈನ್ಯ ಹಿಡ್ಕೊಂಬಂದಿದ್ದಾರೆ ಕುಂತಿ ಭೋಜ ಅಂತ ಹೇಳಿದ್ರೆ ಕುಂತಿಯನ್ನು ಸಾಕು ತಂದೆ ಅವನು ಹಿಡ್ಕೊಂಬಂದಿದ್ದಾನೆ ಇನ್ನು ಪಾಂಡ್ಯರಾಜ ವೀರಸೇನ ಅಂತ ಅವನು ತಾನು ಸೈನ್ಯ ಹಿಡ್ಕೊಂಬಂದಿದ್ದಾನೆ ಪಾಂಡ್ಯರಾಜ ಈ ರೀತಿ ಬೇರೆ ಬೇರೆಯವರೆಲ್ಲ ತಾವು ಬಂದು ಸೇರಿಕೊಂಡ್ರು ಲೆಕ್ಕಕ್ಕೆ ಸಿಗುವುದು ಏಳು ಅಕ್ಷೇಣಿ ಸೈನ್ಯ ಇನ್ನು ಚಿಲ್ರೆ ಗಿಲ್ರೆ ಎಲ್ಲ ಇತ್ತು ಇದಿಷ್ಟು ಪಾಂಡವರ ಸೈನ್ಯ ಕೌರವರ ಸೈನ್ಯದ್ದು ಹನ್ನೊಂದು ಅಕ್ಷೇಣಿ ಅದರ ಲೆಕ್ಕ ಸಿಗೋದು ಸ್ವಲ್ಪ ಕಷ್ಟ ಕಾರಣ ಏನಂದರೆ ಕೌರವರದ್ದೇ ಸೈನ್ಯ ಇತ್ತು ಅದರೊಟ್ಟಿಗೆ ಬೇರೆ 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 ರಾಜರುಗಳು ಬೇರೆ ಬೇರೆ ಸೈನ್ಯ ತಂದುಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಏನು ಹೇಳಿದ್ರೆ ಅಲ್ಲಿ ಲೆಕ್ಕಕ್ಕೆ ಸಿಗದೇ ಇದ್ದಂಥ ಅದು ಅನೇಕ ಸೈನ್ಯಗಳಿತ್ತು ಆ ರಾಜ್ಯದಲ್ಲಿ ಮುಖ್ಯವಾದವರು ಯಾರು ಅಂದರೆ ವಿಂದಾನುವಿಂದರು ಅವಂತಿ ರಾಜಕುಮಾರರು ಕೃಷ್ಣನ ಮಹಾದ್ವೇಷಿಗಳಿವರು ಇವರ ತಂಗಿ ಮಿತ್ರವಿಂದೆಯನ್ನು ಕೃಷ್ಣ ಮದುವೆ ಆಗಿದ್ದ ಆದರೆ ವಿಂದಾನುವಿಂದರು ಮಹಾದ್ವೇಷಿಗಳು ಇವರು ಒಂದು ಅಕ್ಷೋಯಿಣಿ ಹಿಡ್ಕೊಂಡ್ಬಂದಿದ್ದಾರಂತೆ ಆನಂತರ ಜಯಸೇನ ಅಂತ ಒಬ್ಬ ರಾಜ ಅವನು ಅಕ್ಷೋಯಿಣಿ ಸೇನೆಯನ್ನು ಹಿಡ್ಕೊಂಡ್ಬಂದ ಕೇಕೈಯ್ಯ ದೇಶದಲ್ಲಿ ಎರಡು ಭಾಗ ಇತ್ತು ಒಂದು ಭಾಗ ಪಾಂಡವರ ಕಡೆ ಹೋದರೆ ಇನ್ನೊಂದು ಭಾಗ ಕೌರವರ ಕಡೆ ಬಂತು ಕೈಕೇಯ ದೇಶದಲ್ಲಿ ಹಾಗೆ ಕ್ಷೇಮಧೂರ್ತಿ ಅಂತ ಒಬ್ಬ ರಾಜ ದಂಡಧರ ಕಲಿಂಗ ಅಂಬಷ್ಟ ಶ್ರುತಾಯು ಅಚ್ಯುತಾಯು ಬೃಹದ್ ಬಲ ಈ ಬೃಹದ್ ಬಲ ರಾಮನ ವಂಶದವನು ಅಂದರೆ ವಂಶದ ರಾಜ ಇವನು ಇವನು ಕೌರವರ ಕಡೆಗೆ ಬರ್ತಾನೆ ಬೃಹದ್ ಬಲ ಇನ್ನು ಸುದಕ್ಷಿಣ ಅಂತ ಇನ್ನೊಬ್ಬ ರಾಜ ನಂತರ ಶ್ರುತಾಯು ಸೈಂಧವ ಸೈಂಧವ ಅಂದರೆ ಜಯದ್ರಥ ಇವರೆಲ್ಲ ರಾಜರುಗಳು ಇಷ್ಟಲ್ಲದೆ ಶಲ್ಯ ಶಲ್ಯ ಪಾಂಡವರ ಕಡೆಗೆ ಹೊರಟವನು ಕೌರವರ ಕಡೆ ಬಂದು ಸೇರಿಕೊಂಡ ಶಲ್ಯ ಹಾಗೆಯೇ ಕೆಲವು ರಾಕ್ಷಸರಿದ್ದರಲ್ಲಿ ಕೌರವರ ಕಡೆಯಲ್ಲಿ ಅಲಂಬುಸ ಅಂತ ಅಲಂಬುಸ ಅಂತ ಒಬ್ಬ ರಾಕ್ಷಸ ಬಂದು ಸೇರಿಕೊಂಡಿದ್ದ ಅದೇ ರೀತಿ ಅಲಾಯುಧ ಅಲಂಬಲ ಇವರೆಲ್ಲ ರಾಕ್ಷಸರು ಈ ರಾಕ್ಷಸರುಗಳಿದ್ದರು ಅಷ್ಟಲ್ಲದೆ ಭಗದತ್ತ ತಾನೇ ಈ ಕಡೆ ಬಂದು ಸೇರಿಕೊಂಡಿದ್ದ ಭಗದತ್ತ ಅಂದರೆ ನರಕಾಸುರನ ಮಗ ಇವನು ಕೌರವರ ಕಡೆ ಬಂದು ಸೇರಿಕೊಂಡಿದ್ದ ಭಗದತ್ತ ಇನ್ನು ಕೆಲವು ದೈತ್ಯರುಗಳು ಈ ಕಡೆ ಇದ್ದರು ಸಂಕ್ಷಪ್ತಕರು ಹಿರಣ್ಯಪುರವಾಸಿಗಳು ಇವರೆಲ್ಲ ಕೌರವರ ಕಡೆ ಇದ್ದರು ಅನೇಕ ಮಂದಿ ದೈತ್ಯರುಗಳು ಹೀಗೆ ಹನ್ನೊಂದು ಅಕ್ಷೋಯಿಣಿ ಲೆಕ್ಕಕ್ಕೆ ಸಿಗುವಂಥದ್ದು ಲೆಕ್ಕಕ್ಕೆ ಸಿಗುವಂಥ ಸಿಗದೆ ಇದ್ದಂಥದ್ದು ಕೆಲವರು ಪಾಂಡವರ ಕಡೆ ಏಳು ಅಕ್ಷೋಹಿಣಿ ಲೆಕ್ಕಕ್ಕೆ ಸಿಗದೇ ಇರುವಂಥದ್ದು ಕೆಲವು ಇಷ್ಟು ಸೈನ್ಯ ಮಹಾಭಾರತ ಯುದ್ಧಕ್ಕೋಸ್ಕರ ಯುದ್ಧ ಕುರುಕ್ಷೇತ್ರದಲ್ಲಿ ಜಮಾವಣೆ ಆಗಲ್ಪಟ್ಟದ್ದು ಯಾವ ರೀತಿ ಅದನ್ನು ಹೇಳ್ತಾರೆ ಧರ್ಮರಾಜ ಒಂದು ಒಳ್ಳೆಯ ಮುಹೂರ್ತದಲ್ಲಿ ತಾನು ಹೊರಟ ಕುರುಕ್ಷೇತ್ರಕ್ಕೆ ಬಂದು ಕುರುಕ್ಷೇತ್ರದಲ್ಲಿ ಒಂದು ಒಳ್ಳೆಯ ದೇಶವಂತ ಲೆಕ್ಕಾಚಾರ ಮಾಡಿದ್ರಂತೆ ತಥೋ ದೇಶೇ ಸಮೇ ದಿಗ್ಧೆ ಪ್ರಭೂತ ಯವಸೇಂಧನೆ ನಿವೇಶಯಾಮ ಸತತ ಸೇನಾಂ ರಾಜ ಯುಧಿಷ್ಠಿರ ಒಳ್ಳೆ ಬೇಕಾದಂತಹ ಇವರಿಗೆ ಪದಾರ್ಥಗಳೇನಿದೆ ಮೇವು ಮುಂತಾದವುಗಳಲ್ಲೇ ಇರುವಂಥದ್ದು ಯಾಕಂತೇಳಿದರೆ ಮೇವು ಕುದುರೆಗಳಿಗೆ ಬೇಕು ಕುದುರೆಗಳಿಗೆ ಹಸುಗಳಿಗೆ ಮುಂತಾದವುಗಳಿಗೆಲ್ಲ ಅಂಥ ಒಳ್ಳೆ ನೀರಿರುವಂತಹ ಜಾಗವನ್ನು ತಾವು ಆಯ್ಕೆ ಮಾಡಿಕೊಂಡಂತೆ ಆ ಶಿಬಿರವನ್ನು ಕಟ್ಟಲಿಕ್ಕೋಸ್ಕರ ಆದರೆ ನೋಡಿದ್ರಂತೆ ಹತ್ತಿರದಲ್ಲಿ ಸ್ಮಶಾನ ಇದೆಯಾ ಅಂತ ಯಾಕಂದರೆ ಸ್ಮಶಾನ ಇರುವಂತಹ ಜಾಗ ತಾವು ಶಿಬಿರವನ್ನು ಕಟ್ಟಲಿಕ್ಕೆ ಯೋಗ್ಯವಾದುದಲ್ಲ ದೇವಸ್ಥಾನ ಇದೆಯಾ ನೋಡಿಕೊಂಡ್ರಂತೆ ದೇವಸ್ಥಾನ ಇರುವಂತಹ ಜಾಗವು ಕೂಡ ಶಿಬಿರ ಕಟ್ಟಲಿಕ್ಕೆ ಯೋಗ್ಯವಾದುದಲ್ಲ ನೋಡಿ ಒಂದು ತೀರಾ ತಾಮಸ ಇನ್ನೊಂದು ಒಳ್ಳೆ ಸಾತ್ವಿಕವಾದದ್ದು ಎರಡೂ ಇರಬಾರ್ದು ಅಂತ ಯಾಕಂತ ಹೇಳಿದ್ರೆ ಸ್ಮಶಾನ ಇತ್ತು ಹೇಳಿದ್ರೆ ನಮಗೆ ಉಪದ್ರವ ದೇವಸ್ಥಾನ ಇತ್ತು ಅಂದರೆ ನಮ್ಮಿಂದ ಉಪದ್ರವ ನೋಡಿ ಎರಡೂ ಕೂಡ ಯಾಕಂತ ಹೇಳಿದ್ರೆ ಹತ್ತಿರದಲ್ಲೇ ದೇವ ದೇವ ಯಾವತ್ತೂ ದೇವಸ್ಥಾನ ಅಂತೇಳಿದರೆ ಶಾಂತವಾಗಿರಬೇಕು ದೇವಸ್ಥಾನಕ್ಕೆ ಹೋಗೋದು ಧ್ಯಾನ ಮಾಡಲಿಕ್ಕೋಸ್ಕರ ಭಗವಂತನನ್ನು ಅದಕ್ಕೋಸ್ಕರ ಅಲ್ಲಿ ಶಾಂತವಾದ ವಾತಾವರಣ ವಾತಾವರಣ ಇರಬೇಕು ಒಂದೊಮ್ಮೆ ನಾವು ಡೇರೆಯನ್ನು ಕಟ್ಟಿಬಿದ್ದು ಅಂತ ಹೇಳಿದರೆ ಇಲ್ಲಿ ಲಕ್ಷಾಂತರ ಮಂದಿ ಇದ್ದಾರೆ ಅವರೆಲ್ಲ ಪರಿಸರವನ್ನು ಹಾಳು ಮಾಡಿಬಿಡ್ತಾರೆ ಅದಕ್ಕೋಸ್ಕರ ದೇವಾಲಯ ಇಲ್ಲದೇ ಇದ್ದದ್ದು ಸ್ಮಶಾನ ಇಲ್ಲದೇ ಇದ್ದಂತಹ ಪರಿ ಸಮತಟ್ಟಾದ ಜಾಗದಲ್ಲಿ ತಾವು ನಿರ್ಮಾಣ ಮಾಡಿದ್ರಂತೆ ಡೇರೆಯನ್ನು ನಾನಾ ವಿಧವಾಗಿ ಅದು ಯಾವ ರೀತಿ ಡೇರೆಯನ್ನು ಅಂತೇಳಿದರೆ ಮಹಡಿ ಮಹಡಿಯದ್ದು ನಿರ್ಮಾಣವನ್ನು ಮಾಡಿದಾರಂತೆ ಯಾಕೆ ನಿರ್ಮಾಣ ಮಾಡಿದ್ದಾರೆ ಅದೆಲ್ಲ ಗೊತ್ತಾಗೋದಿಲ್ಲ ಈ ರೀತಿ ನಿರ್ಮಾಣವನ್ನು ಮಾಡಿ ಅಲ್ಲಿದ್ದಂತಹ ಎಲ್ಲ ಪೊದೆಗಳೇನಿದೆ ಎಲ್ಲ ಪೊದೆಗಳನ್ನು ನಾಶ ಮಾಡಿದ್ದಾರೆ ಯಾಕಂದರೆ ಶತ್ರುಗಳು ಮುಚ್ಚಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಅಲ್ಲಿ ಬಂದು ಅದಕ್ಕೆ ಆ ಎಲ್ಲವನ್ನು ನಾಶ ಮಾಡಿ ಅಲ್ಲಿ ಕೆಲವರು ದುರ್ಯೋಧನ ಕಡೆಯವರಿದ್ದರಂತೆ ನೋಡಿ ಆ ದುರ್ಯೋಧನನ ಕಡೆಯವರನ್ನೆಲ್ಲ ಓಡಿಸಿ ಶಿಬಿರವನ್ನು ನಿರ್ಮಾಣ ಮಾಡಿ ಶಿಬಿರ ಹೇಳಿದ್ರೆ ಸೇನೆ ಉಳಿದುಕೊಳ್ಳುವಂತಹ ಜಾಗ ಶಿಬಿರದ ನಿರ್ಮಾಣವನ್ನು ಮಾಡಿ ಆಸಾಧ್ಯ ಸರಿದಂ ಪುಣ್ಯಂ ಪುರುಕ್ಷೇತ್ರೇ ಹಿರಣ್ವತಿ ಒಂದು ನದಿ ಇತ್ತಂತೆ ಹಿರಣ್ವತಿ ಅಂತ ನದಿ ಆ ಹಿರಣ್ವತಿ ನದಿಯ ತೀರದಲ್ಲಿ ಡೇರೆಯನ್ನೇ ನಿರ್ಮಾಣ ಮಾಡಿದ್ರಂತೆ ಸುತ್ತ ಕಂದಕವನ್ನು ತೋಡಿದ್ರಂತೆ ಈ ಸೈನ್ಯ ಶಿಬಿರ ಎಲ್ಲಿ ಬೀಡುಬಿಟ್ಟಿದೆ ಅದರ ಸುತ್ತ ಕಂದಕ ತೋಡಿದ್ರಂತೆ ಯಾಕಂದರೆ ಶತ್ರುಗಳು ಬರಬಾರ್ದು ಕೌರವರು ರಾತ್ರೋರಾತ್ರಿ ಆಕ್ರಮಣ ಆಕ್ರಮಣವನ್ನು ಮಾಡಬಾರದು ಎನ್ನುವ ಕಾರಣದಿಂದಾಗಿ ಕಂದಕವನ್ನು ತಾವು ತೋಡಿದ್ರಂತೆ ಪ್ರಭೂತ ಜಲಕಾಷ್ಠಾ ಶತರಾಣಿ ಚ ಭಕ್ಷ್ಯ ಭೋಜ್ಯಾನ್ನ ಪಾನಿ ಶತಶೋಥ ಸಹಸ್ರಶಃ ಶಿಬಿರಿ ಮಹಾರ್ಕಾ ರಾಜತ್ರ ಪೃಥಕ್ ಪೃಥಕ್ ವಿಮಾನ ನೀವ ರಾಜೇಂದ್ರ ನಿವಿಷ್ಟಾ ನಿಮಹಿ ತಳೆ ಬೇಕಾದಷ್ಟು ಜಲಗಳು ನೀರಿಗೆ ನೀರಿಗೆ ಕೊರತೆ ಇಲ್ಲ ಕಟ್ಟಿಗೆ ಕೊಡತೆ ಕೊರತೆ ಇಲ್ಲ ಭಕ್ಷ್ಯ ಭೋಜ್ಯ ವಸ್ತ್ರ ಯಾವುದಕ್ಕೂ ಕಡಿಮೆ ಇಲ್ಲ ಆ ರೀತಿ ಬೇರೆ ಬೇರೆ ರಾಜರಿಗೆ ಬೇರೆ 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 ಶಿಬಿರಗಳು ಅದರ ನಿರ್ಮಾಣ ಆಯಿತಂತೆ ಪ್ರತಿಯೊಂದು ಕೂಡ ಒಳ್ಳೆಯ ವಿಮಾನ ವಿಮಾನ ಇದ್ದಾಗೆ ಎಲ್ಲ ಈ ಸೌಲಭ್ಯದಿಂದ ಕೂಡಿತ್ತಾಗಿತ್ತಂತೆ ಅಲ್ಲಿ ನಾನಾ ವಿಧವಾದ ಶಿಲ್ಪಿಗಳು ತಾವು ನಾನಾ ವಿಧವಾಗಿ ಎಲ್ಲವನ್ನು ನಿರ್ಮಾಣ ಮಾಡಿದರಂತೆ ಅಂತಹ ಆ ಶಿಬಿರದಲ್ಲಿ ನೆಲೆಗೊಂಡು ಚರಿತ ಬ್ರಹ್ಮಚರ್ಯಸ್ತೆ ಸೋಮಪಾಭೂರಿ ದಕ್ಷಿಣಾ ಜಯಾಯ ಪಾಂಡುಪುತ್ರಾಣ್ ಸಮಾಜ ಮುರ್ಮೀಕ್ಷಿತ ಎಲ್ಲ ರಾಜರುಗಳು ಬ್ರಹ್ಮಚರ್ಯದಲ್ಲಿ ನಿರತರಾದರಂತೆ ಬ್ರಹ್ಮಚರ್ಯದಲ್ಲಿದ್ದವರಾಗಿ ಬ್ರಾಹ್ಮಣರಿಗೆ ಬೇಕಾದಷ್ಟು ದಕ್ಷಿಣೆಯನ್ನು ಕೊಡ್ತಾ ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಾ ಯಾಕಂದರೆ ಪಾಂಡವರಿಗೆ ಗೆಲುವಾಗಲಿ ಅಂತ ತಾವು ದೀಕ್ಷೆಯನ್ನು ತೊಟ್ಟು ನಿಂತರು ಅಂತ ಹೇಳ್ತಾರೆ ಇಷ್ಟಾದ ಮೇಲೆ ಇನ್ನು ಮುಂದೆ ಎಲ್ಲ ಸೇನೆಯ ಒಂದು ನಿರ್ಮಾಣ ಆಗಬೇಕಲ್ವ ಅಂದರೆ ವಾಸ್ತವಿಕವಾಗಿ ದೊಡ್ಡ ಇದು ಯುದ್ಧ ನಡೀಲಿಕ್ಕಿದೆ ಅದರಲ್ಲಿ ಸೇನಾಪತಿಗಳ ಒಂದು ನಿರ್ಮಾಣ ಆಗಬೇಕು ಇಲ್ಲಿ ವಾಸ್ತವಿಕವಾಗಿ ದೃಷ್ಟೋದ್ಯುಮನ ಸೇನಾಪತಿಯಿಂದ ಮಾಡಿಯಾಗಿದೆ ಆದರೆ ಒಬ್ಬ ದೃಷ್ಟೋದ್ಯುಮನ ಇಡೀ ಅಷ್ಟು ಅಕ್ಷೋಯಿಣಿ ಸೈನ್ಯವನ್ನು ಲಕ್ಷಾಂತರ ಮಂದಿಯನ್ನು ತಾನು ನೋಡಿಕೊಳ್ಳಿಕ್ಕೆ ಸಾಧ್ಯವಾ ಅದಕ್ಕೆ ಮತ್ತೆ ಬೇರೆ ಬೇರೆ ಸೇನಾಪತಿಗಳು ಬೇಕಲ್ಲ ಅದಕ್ಕೋಸ್ಕರ ಏಳು ಪ್ರಮುಖ ಸೇನಾಪತಿಗಳನ್ನಾಗಿ ಮಾಡಿದರಂತೆ ಯಾರ್ಯಾರು ಅಂತೇಳಿದರೆ ದೃಪದ ತಥೋ ದೃಪದ ಮಾನೀಯ ದೃಪದ ಒಬ್ಬ ಸೇನಾಪತಿ ವಿರಾಟ ಇನ್ನೊಬ್ಬ ಸೇನಾಪತಿ ದೃಷ್ಟದ್ಯುಮ್ನ ಒಬ್ಬ ಸೇನಾಪತಿ ನಾಲ್ಕನೆಯವನು ದೃಷ್ಟಕೇ ತುಂಚ ಪಾರ್ಥಿವಂ ಶಿಶುಪಾಲನ ಮಗನಾದಂತಹ ದೃಷ್ಟಕೇತ ಕಿ ದು ಅವನೊಬ್ಬ ಐದನೆಯವನು ಶಿಖಂಡಿ ಆಲನೆ ಆರನೆಯವನು ಸಹದೇವ ಏಳನೆಯವನು ದೃಷ್ಟದ್ಯುಮ್ನಂಚ ಪ ಇವನು ಸಾತ್ಯಕಿ ಈ ಏಳು ಮಂದಿಯನ್ನು ಸೇನಾಪತಿಯನ್ನಾಗಿ ಮಾಡಿದರು ಈ ಏಳು ಪತಿಗೂ ಏಳು ಸೇನಾಪತಿಗಳಿಗೂ ಪತಿಯಾದವನು ಯಾರು ಅಂತ ಹೇಳಿದ್ರೆ ದೃಷ್ಟದ್ಯುಮ್ನ ಏಳು ಸೇನಾಪತಿಗಳು ಒಂದೊಂದು ಅಕ್ಷೋಯಿಣಿಗೆ ಒಬ್ಬೊಬ್ಬ ಸೇನಾಪತಿ ಇವರೆಲ್ಲರಿಗೂ ಮುಖ್ಯನಾದವನು ಯಾರು ಅಂದರೆ ದೃಷ್ಟದ್ಯುಮ್ನ ಈ ದೃಷ್ಟದ್ಯುಮ್ನಿಗೂ ಪ್ರಮುಖನಾದವನು ಯಾರು ಅಂದರೆ ದುಷ್ಟದ್ಯುಮ್ನನ್ನು ತಾನು ನೋಡಿಕೊಳ್ಳುವನ್ ಯಾರು ಅಂತ ಹೇಳಿದರೆ ಅರ್ಜುನ ಆ ಅರ್ಜುನನನ್ನು ನೋಡಿಕೊಳ್ಳುವನು ಯಾರು ಅಂದರೆ ಕೃಷ್ಣ ಅಂಥೇಳಿದ್ರೆ ಸುಪ್ರೀಂ ಪವರ್ ಕೃಷ್ಣನೇ ಎಲ್ಲವನ್ನು ನೋಡಿಕೊಳ್ಳುವಂಥವನು ಕೃಷ್ಣನೇ ಈ ರೀತಿ ಸರ್ವಸೇನಾಪತಿಯನ್ನಾಗಿ ಸಂಯಂತಾ ಚೈವವಾಜಿನಾಂ ಸಂಕರ್ಷಣಾನುಜಂ ಶ್ರೀಮಾನ್ ಮಹಾಬುದ್ಧಿರ್ಜನಾರ್ದನ ಕೃಷ್ಣನನ್ನು ಎಲ್ಲರಿಗೂ ನೇತಾರನನ್ನಾಗಿ ಮಾಡಿದ್ರಂತೆ ಹೀಗೆ ಎಲ್ಲ ತೀರ್ಮಾನ ಮಾಡಿ ಶಿಬಿರದಲ್ಲೇ ನೆಲೆಸಿರಬೇಕಾದರೆ ಬಲಭದ್ರ ಬಂದ ಬಲರಾಮ ಬಂದ ಇವರನ್ನೇ ಭೇಟಿ ಮಾಡಲಿಕ್ಕೋಸ್ಕರ ಬಂದಾಗ ಧರ್ಮರಾಜ ಮುಂತಾದವರೆಲ್ಲರೂ ಕೂಡ ಸ್ವಾಗತವನ್ನು ಮಾಡಿದರು ಎಲ್ಲ ಸ್ವಾಗತವನ್ನು ಮಾಡಿ ಎಲ್ಲರೂ ಕೂತ ಮೇಲೆ ಬಲಭದ್ರನು ಕೂತಿದ್ದಾನೆ ಕೃಷ್ಣನು ಕೂಡ ಇದ್ದಾನೆ ಆ ಸಮಕ್ಷದಲ್ಲಿ ಕ್ಷಮಸದಲ್ಲಿ ಹೇಳ್ತಾನೆ ಭವಿತಾಯ ಮಹಾರೌಧರು ದಾರುಣಂ ಪುರುಷಕ್ಷಯ ದಿಷ್ಟಮೇತ ಧ್ರುವಂ ಮನ್ನೇ ನ ಶಕ್ಯಮ್ ಅಭಿವರ್ತಿತಂ ಭಯಂಕರವಾದ ಯುದ್ಧ ಹಾಗೆ ಆಗುತ್ತೆ ಯಾವುದನ್ನು ಆಗಬಾರದು ಅಂತ ನಾನು ಬಯಸಿದ್ನೋ ಅದಾಗೇ ಬಿಡ್ತು ಏನು ಮಾಡಲಿಕ್ಕಾಗತ್ತೆ ದೇವರಿಚ್ಛೆ ಆ ದೇವರ ಇಚ್ಛೆಯನ್ನು ಮೀರಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ತಸ್ಮಾತ್ ಯುದ್ಧಾತ್ ಸಮುತ್ತೀರ್ಣಾನ್ ಅಪಿವ ಸುಸುಹೃ ಸುಸುಹೃದ್ಗಣಾನ್ ಅರೋಗ ನಕ್ಷತೇರ್ ದೇಹೈಹಿ ದೃಷ್ಟಾಸ್ಮೀತಿ ಮತ್ತು ನಾನಿವಾಗ ಏನು ಇಚ್ಛಿಸ್ತಾ ಇರೋದು ಒಂದು ಅಂದರೆ ಯುದ್ಧ ನಡೆದ ಮೇಲೆ ನಿಮ್ಮೆಲ್ಲರನ್ನು ಆಪ್ತರನ್ನು ಬಂಧುಗಳನ್ನೆಲ್ಲ ನಾನು ಹೀಗೆ ಯಾವುದೇ ರೋಗ ರುಜಿನಗಳಿಲ್ಲದೆ ಅಂಗಾಂಗಗಳು ತುಂಡಾಗದೆ ಆರೋಗ್ಯವಂತರಾಗಿ ನಾನು ನೋಡ್ತೇನೆ ಅನ್ನುವುದನ್ನೇ ನಾನು ಬಯಸುವಂಥದ್ದು ಇದಕ್ಕಿಂತ ಹೆಚ್ಚೇನು ನಾನು ಏನು ಬಯಸೋಲ್ಲ ಅಂತ ಹೇಳ್ತಾನೆ ಉಕ್ತಮ್ಮಯ ವಾಸುದೇವ ಪುನಃ ಪುನರುಪತ್ವರೇ ಸಂಬಂಧಿಷು ಸಮೃತ್ತಿಂ ವರ್ಥಸ್ವ ಮಧುಸೂದನ ಇಷ್ಟೆಲ್ಲ ಹೇಳಿದಂತಹ ದ ಬಲಭದ್ರನಿಗೆ ಬಲಭರಾಮನಿಗೆ ಸ್ವಲ್ಪ ಕೃಷ್ಣನ ಸಿಟ್ಟು ಅದಕ್ಕೆ ಹೇಳ್ತಾನೆ ಅಂದರೆ ಅವನು ಒಳಗಿಂದೇನು ಅಂದರೆ ಇದೆಲ್ಲ ಕೃಷ್ಣನದ್ದೇ ಅಂತ ಕರಾಮತ್ತು ಈ ಯುದ್ಧ ಮಾಡಿಸ್ತಾ ಇರೋನೇ ಕೃಷ್ಣ ಯಾಕೆಂದರೆ ಹೇಳ್ತಾನೆ ನಾನು ಕೃಷ್ಣನ ಹತ್ರ ಹೇಳಿದೆ ಮತ್ತೆ ಮತ್ತೆ ಹೇಳಿದೆ ಹತ್ತಿರ ಕರೆದು ಹೇಳಿದೆ ನೋಡು ಕೃಷ್ಣ ನಮಗೆ ಪಾಂಡವರು ಒಂದೇ ಕೌರವರು ಒಂದೇ ಅದಕ್ಕೋಸ್ಕರ ಇಬ್ರತ್ರನ ನಾವು ಸಮಾನವಾಗಿ ವರ್ತಿಸಬೇಕು ಒಬ್ರತ್ರ ಹೆಚ್ಚು ನಾವು ಪಕ್ಷಪಾತ ತೋರಿಸೋದು ಆ ರೀತಿ ತೋರಿಸ್ಬಾರ್ದು ನಮಗಿಬ್ಬರೂ ಒಂದೇ ಇಬ್ರು ಒಂದೇ ನಾನು ಹೇಳಿದೆ ಪಾಂಡವಾಹಿ ಯಥಾಸ್ಮಾಕಂ ತಥಾ ದುರ್ಯೋಧನ ರೂಪ ತಸ್ಯಾಪಿ ಕ್ರಿಯತಾ ಸಾಖ್ಯಂ ಸಹ ಪರಿ ಪುನಃ ಪುನಃ ನಾನು ಹೇಳಿದೆ ನೋಡು ನಮಗೆ ಪಾಂಡವರಿದ್ದಾಗ ಕೌರವರು ಒಂದ ನೀನು ಸಹಾಯ ಮಾಡೋದಾದರೆ ಬರೀ ಪಾಂಡವರಿಗೆ ಮಾತ್ರ ಅಲ್ಲ ಕೌರವರಿಗೂ ಮಾಡಬೇಕು ಕೌರವರು ಯಾಕಂದರೆ ನಮ್ಗೆ ಅವರು ಸಮಾನರು ನೀನು ಅದು ಬಿಟ್ಟು ಬರೀ ಪಾಂಡವರ ಕಡೆಗೆ ಹೋಗ್ತಾ ಇದ್ದೀಯ ಪಾಂಡವರಿಗೆ ಸಹ ಮಾಡ ಸಹಾಯ ಮಾಡ್ತಾ ಇದ್ದೀಯಾ ಅಂದರೆ ಇದು ಪಕ್ಷಪಾತ ನಾನು ಹೇಳಿದ್ದೆ ಕೃಷ್ಣನಿಗೆ ಅಲ್ಲ ವಾಸ್ತವಿಕವಾಗಿ ಕೃಷ್ಣ ಯಾರಿಗೂ ಮೋಸ ಮಾಡಿಲ್ಲ ಯಾಕಂತ ಹೇಳಿದ್ರೆ ಇಬ್ಬರು ಕೇಳ್ಕೊಂಬಂದಿದ್ರು ಅರ್ಜುನ ದುರ್ಯೋಧನ ಇಬ್ಬರಿಗೂ ತಾನು ಸಹಾಯ ಮಾಡಿದ್ದಾನೆ ಆದರೆ ಇಲ್ಲಿ ಏನು ಅಂತ ಹೇಳಿದ್ರೆ ಕೃಷ್ಣ ಬಂದು ಪಾಂಡವ ಪಕ್ಷದಲ್ಲಿ ಕೂತ್ಬಿಟ್ಟಿದಲ್ವ ಇದು ಧರ್ಮರ ಈ ದೀವ ಧರ್ ಆಗ್ತಾ ಇಲ್ಲ ಬಲ್ಭದ್ರಡಿಗಾಗ್ತಾ ಇಲ್ಲ ಮತ್ತೇನು ಅಂತೇಳಿದರೆ ಅವನ ಪ್ರಕಾರ ಯಾವ ರೀತಿ ಇತ್ತು ಅಂತ ಹೇಳಿದರೆ ಇವಾಗ ಕೌರವರ ಕಡೆ ಹತ್ತು ಲಕ್ಷ ಸೈನ್ಯ ಕಳಿಸಿದೆ ಅಲ್ವಾ ಪಾಂಡವರ ಕಡೆಗೂ ಹತ್ತು ಲಕ್ಷ ಸೈನ್ಯ ಕಳಿಸಿ ಸುಮ್ಮನೆ ಕೂರಬೇಕಿತ್ತು ಕೃಷ್ಣ ಅಷ್ಟೇ ಅವನು ಬಯಸೋದು ಅಷ್ಟೇ ಯಾಕಂದರೆ ಇವಾಗ ಇವರು ಡೊನೇಷನ್ ಕೇಳ್ಕೊ ಬಂದರೆ ಇವ್ರಿಗೆ ಒಂದು ಲಕ್ಷ ಹತ್ತು ಲಕ್ಷ ಅವಾಗ ಹತ್ತು ಲಕ್ಷ ಕೊಟ್ಟು ನಾವು ನ್ಯೂಟ್ರಲ್ ಆಗಿ ಇದ್ಬಿಡಬೇಕು ಈ ರೀತಿ ಇರಬೇಕು ಅಂತ ಅವ್ರು ಬಯಸಿದ್ದು ಆದರೆ ಹಾಗಾಗಲಿಲ್ಲ ಮತ್ತು ಕೃಷ್ಣನೇ ಈ ಕಡೆ ಬಂದುಬಿಟ್ಟಿದ್ದಾನೆ ಅದಕ್ಕೆ ಹೇಳ್ತಾ ಇರುವುದು ನನಗೆ ತಚ್ಚಮೇ ನಾಕರೋತ್ ವಾಕ್ಯಂ ತ್ವದರ್ಥೆ ಮಧುಸೂದನ ನಿವಿಷ್ಟ ಸರ್ವಭಾವೇನ ಧನಂಜಯಂ ಅಪೇಕ್ಷ ಹೇಳ್ತಾನೆ ಧರ್ಮರಾಜನಿಗೆ ನನ್ನ ಮಾತನ್ನು ಕೇಳಲಿಲ್ಲ ಕೃಷ್ಣ ನಿಮ್ಮ ಕಡೆ ಬಂದುಬಿಟ್ಟಿದ್ದಾನೆ ಪಾಂಡವರ ಕಡೆ ಬಂದಿದ್ದಾನೆ ಬಂದರೆ ಏನಾಯ್ತು ಇವಾಗ ನಿನಗೇನು ಪಾಂಡವರು ಕೃಷ್ಣ ಯಾವ ಕಡೆ ಬೇಕಾದರೂ ಬರಲಿ ಪಾಂಡವರ ಕಡೆ ಬರಲಿ ಕೌರವರ ಕಡೆ ಬರಲಿ ನೀನು ಯಾಕೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದ ಅಂತ ಹೇಳಿದರೆ ಬಲಭದ್ರ ಹೇಳ್ತಾನೆ ಕೃಷ್ಣ ಪಾಂಡವರ ಕಡೆ ಬಂದಿದ್ದಾನೆ ಅಂತ ಹೇಳಿದ್ರೆ ಮತ್ತಿನ್ನೇ ಹೇಳಬೇಕಾ ಗೆಲ್ಲುದು ಪಾಂಡವರೇ ನೋಡಿ ಅವನಿಗೆ ಅದು ಸಲಹೆ ಬಿಸಿ ಅವನಿಗೆ ಗೆಲ್ಲುವ ಪಾಂಡವರೇ ಯಾಕಂತೇಳಿದ್ರೆ ಅವನಿಗೆ ಕೌರವರು ಸೋಲೋದು ಇಷ್ಟ ಇಲ್ಲ ಹಾಗಂತ ಅದನ್ನು ಬಾಯಿ ಬಿಟ್ಟು ಹೇಳಲಿಕ್ಕೆ ಆಗೋಲ್ಲ ಅದನ್ನು ಬಾಯಿ ಬಿಟ್ಟು ಹೇಳಲಿಕ್ಕೆ ಆಗೋಲ್ಲ ಹಾಗಂತ ತಾನು ದುರ್ಯೋಧರನ ಪಕ್ಷ ವಹಿಸಿಕೊಳ್ಳಿಕ್ಕಾಗೋಲ್ಲ ಅವನಿಗೆ ತಾನು ಹೋಗಿ ಕೌರವರ ಪಕ್ಷದಲ್ಲಿ ಅಷ್ಟು ಇಷ್ಟ ಇತ್ತು ಅಂತೇಳಿದ್ರೆ ತಾನು ಹೋಗಿ ದುರ್ಯೋಧನ ಪಕ್ಷದಲ್ಲಿ ನಿಲ್ಬೋದಿತ್ತಲ್ವ ನಿಲ್ಲುವ ಧೈರ್ಯ ಇಲ್ಲ ಯಾಕಂತೇಳಿದ್ರೆ ಕೃಷ್ಣನಿಗೆ ವಿರುದ್ಧವಾಗಿ ನಿಂತರೆ ನಾನು ಸೋತು ಹೋಗ್ತೇನೆ ಗೊತ್ತಿದೆ ಅವನಿಗೆ ಯಾಕಂದರೆ ಕೃಷ್ಣನ ಮುಂದೆ ನನ್ನ ಏನೂ ನಡೆಯೋಲ್ಲ ಬಲಭದ್ರನಿಗೂ ಗೊತ್ತಿದೆ ಹಾಗಂತ ಹಾಗಿದ್ರೆ ಪಾಂಡವರ ಕಡೆ ಬಂದು ಸೇರಿಕೋ ಅದು ಇಷ್ಟ ಇಲ್ಲ ಪಾಂಡವರ ಕಡೆ ಇಷ್ಟ ಬಂದು ಸೇರಿಕೊಳ್ಲಿಕ್ಕೆ ಇಷ್ಟ ಇಲ್ಲ ಕೌರವರ ಕಡೆ ಹೋಗಿ ಸೇರಿಕೊಂಡ್ರೆ ಗೆಲುವಿಲ್ಲ ಏನು ಮಾಡೋಣ ಏನು ಮಾಡೋಣ ಇದು ನೋಡಿ ಅವರದ್ದು ಅದಕ್ಕೋಸ್ಕರ ನಚಾಹ ಚಾಹಮುತ್ಸಹೇ ಕೃಷ್ಣಂ ಮೃತೆ ಲೋಕ ಮುದೀಕ್ಷಿತ ತಥೋಹಮ ಅನುವರ್ತಾ ಕೇಶವಶ್ಯ ಚಿಕೀರ್ಷಿತ ಏನು ಮಾಡೋಣ ನನಗೆ ಈ ಕೃಷ್ಣನನ್ನು ಬಿಟ್ಟಿರಲಿಕ್ಕಾಗಲ್ಲ ಸುಮ್ಮನೆ ಹೇಳೋದು ಇವಾಗ ಎದರಲ್ಲಿ ಕಾರಣ ಹೇಳೋದು ಕೃಷ್ಣನನ್ನು ಬಿಟ್ಟಿರಲಿಕ್ಕಾಗಲ್ಲ ನನಗೆ ಅದಕ್ಕೋಸ್ಕರ ನಾನು ಪಾಂಡವರ ಕಡೆ ಬರೋಣ ಕೌರವನನ್ನು ಬಿಡ್ಲಿಕ್ಕಾಗೋಲ್ಲ ಯಾಕಂದರೆ ನಮ್ಮವರಲ್ವಾ ಕೌರವರನ್ನು ಬಿಡಲಿಕ್ಕಾಗೋಲ್ಲ ಕೃಷ್ಣನನ್ನು ಬಿಟ್ಟಿರಲಿಕ್ಕೆ ಬಿಟ್ಟಿರ್ಲಿಕ್ಕಾಗೋಲ್ಲ ನನಗೆ ಮತ್ತು ಇನ್ನೊಂದು ಏನಂದರೆ ನನಗೆ ಭೀಮಸೇನಾ ದುರ್ಯೋಧನ ಇಬ್ಬರು ನಾನು ಕೊಡೋರೆ ಇಬ್ಬರು ನನಗೆ ಬೇಕಾದವ್ರೆ ಅದಕ್ಕೆ ನಾನೊಂದು ಲೆಕ್ಕಾಚಾರ ಮಾಡಿದ್ದೇನೆ ನಾನು ಈ ಯುದ್ಧದಲ್ಲಿ ಭಾಗವಹಿಸುವುದಿಲ್ಲ ಅದ ಲೆಕ್ಕಾಚಾರ ಮಾಡಿದ್ದೇನೆ ಯಾಕಂದರೆ ನಾನು ಇಬ್ಬರು ಬೇಕಾದ ಇರೋದು ಕಾರಣ ಅಷ್ಟೇ ಮೇಲೂ ನೋಟಕ್ಕೆ ಅವನು ಹೇಳ್ತಾ ಇರುವ ಕಾರಣ ನನ್ನ ಕೌರವರು ಬೇಕು ಪಾಂಡವರು ಬೇಕು ಅಂತ ಆದರೆ ಒಳಗಿರುವುದೇನು ಅಂತೇಳಿದ್ರೆ ನನಗೆ ಪಾಂಡವರ ಕಡೆ ಹೋಗಲಿಕ್ಕೆ ಇಷ್ಟ ಇಲ್ಲ ಕೋರವರ ಕಡೆ ಹೋಗ್ಲಿಕ್ಕೆ ಆಗೋಲ್ಲ ಅದಕ್ಕೆ ಹೇಳಿದ್ರೆ ಈ ಉಸಾಬರಿಯೇ ಬೇಡ ನಾನು ತೀರ್ಥಯಾತ್ರೆಗೆ ಹೊರಟು ಬಿಡ್ತೇನೆ ಅಂತ ಹೇಳ್ತಾನೆ ನಾನು ತೀರ್ಥಯಾತ್ರೆಗೆ ಹೊರಡ್ತೇನೆ ಅಂಥೇಳಿ ಬಲರಾಮ ತನ್ನಿಂದ ಹೊರಟೋದ ಕೃಷ್ಣನಿಗೆ ಧರ್ಮರಾಜಾದಿಗಳಿಗೆಲ್ಲ ಹೇಳಿ ಹೀಗೆ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸದೇ ಇದ್ದಂತಹ ಒಬ್ಬ ಬಲಿಷ್ಠನಾದವನು ಬಲಭದ್ರ ಅವನೊಬ್ಬ ಇದ್ದ ಅವನು ಯಾರು ಅಂತ ಹೇಳಿದ್ರೆ ರುಗ್ಮರಥ ಅಂತ ನಿಜವಾಗಲೂ ಅವನು ರುಗ್ಮಿ ಅಂತ ಇಲ್ಲಿ ಹೇಳ್ತಾರೆ ರುಗ್ಮಿ ಈಗಾಗಲೇ ಸತ್ತೋಗಿದ್ದಾನೆ ರುಗ್ಮಿಣಿಯ ಅಣ್ಣ ಯಾರೂ ರುಗ್ಮಿಣಿಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಭಾರಿ ವಿರೋಧವನ್ನು ಮಾಡಿದ ಇವನು ಆಗಾಗಲೇ ಸತ್ ಹೋಗಿದ್ದಾನು ಬಲಭದ್ರನಿಂದ ಅಂದರೆ ಒಂದು ಜೂಜಿನಲ್ಲಿ ಜೂಜಿನಲ್ಲೇ ಸತ್ತು ಹೋಗಿದ್ದಾನು ಅವನ ತಮ್ಮ ಒಬ್ಬ ಇದ್ದ ರುಗ್ಮರಥ ಅಂತ ಅವನು ತಾನು ಬಂದ ಅಂದರೆ ರುಗ್ಮಿ ಹತ್ರ ಒಂದು ಶಿವ ಕೊಟ್ಟಂತಹ ಧನುಸ್ಸಿತ್ತು ಮಹೇಂದ್ರ ದತ್ತ ಅಂತ ಹೇಳ್ತಾರೆ ಇಲ್ಲಿ ಇಂದ್ರನಿಂದ ಕೊಡಲ್ಪಟ್ಟದ್ದು ಆ ಧನುಸ್ ಇವಾಗ ಇವನ ಹತ್ರ ಇದೆ ನಾನು ಭಾರಿ ಪರಾಕ್ರಮಿ ಅಂತ ಇವನು ಇಷ್ಟಲ್ಲದ ಸ್ವಲ್ಪ ನಾಲ್ಕು ವೇದ ಎಲ್ಲ ಅಧ್ಯಯನ ಮಾಡಿದ್ದಾನೆ ಈ ರುಗ್ಮರಥ ಅಷ್ಟಲ್ಲದೆ ತಾನು ಶಿಷ್ಯ ಶಿಷ್ಯನಾಗಿದ್ದಾನೆ ಒಬ್ಬರದ್ದು ಧ್ರುಮ ಅಂತ ಗಂಧಮಾದನ ಪರ್ವತದಲ್ಲಿರುವಂಥವ್ರು ಅವರ ಶಿಷ್ಯ ಬೇರೆ ಇಷ್ಟೆಲ್ಲ ತಾನು ಸ್ವಲ್ಪ ಏನೋ ಶಕ್ತಿ ಇದೆ ಇವನ ಹತ್ರ ಅದರಿಂದಲೇ ಇವನೇನು ಅಂತ ಹೇಳಿದ್ರೆ ನಾನು ಮಹಾಪುರುಷ ಅಂತ ಹಾಂ ಅದಕ್ಕೆ ಈ ರುಗ್ಮರಥ ಸೀದಾ ಅರ್ಜುನನ ಹತ್ರ ಬಂದ ಅರ್ಜುನನ ಹತ್ರ ಬಂದು ಹೇಳ್ತಾನೆ ಅರ್ಜುನ ನಾನು ನಿನ್ನ ಪಲ್ಯಿದ್ದೇನೆ ನೀನು ಏನು ಹೆದ್ರಕೊಳ್ಬೇಡ ನೀನು ಯಾರಿಗೂ ಹೆದರಬೇಕಾಗಿಲ್ಲ ನಾನು ಭೀಷ್ಮಾಚಾರ್ಯರನ್ನು ಕೊಂದುಬಿಡ್ತೇನೆ ನಾನು ದ್ರೋಣಾಚಾರ್ಯರನ್ನು ಕೊಂದುಬಿಡ್ತೇನೆ ಯಾಕಂದರೆ ನನ್ನ ಹತ್ರ ಅರ್ಜುನ ಕೊಟ್ಟ ಈ ಮ ಇಂದ್ರ ಕೊಟ್ಟಂತಹದನ್ನು ಸಿದ್ಯಯ್ಯ ನಾನಿರುವ ತನಕ ನಿನಗೆ ಯಾವ ಭಯವೂ ಇಲ್ಲ ನೀನು ಏನು ಹೆದರಬೇಡ ನಿನ್ನ ಕಡೆ ನಾನಿದ್ದೇನೆ ನಾನು ಎಲ್ಲರನ್ನ ಗೆದ್ಬಿಡ್ತೇನೆ ಏನಿದೆ ಅರ್ಜುನನಿಗೆ ಒಂದು ಸಾಂತ್ವನ ಕೊಡ್ಲಿಕ್ಕೆ ಬರ್ತಾರೆ ಅರ್ಜುನ ಹೇಳ್ತಾನೆ ಅಲ್ಲಪ್ಪ ನಾನು ಇಲ್ಲಿವರೆಗೆ ಗೆದ್ದೀನಲ್ಲ ನೀನು ಸಹಾಯಕ್ಕೆ ಅಂತ ಇಲ್ಲಿವರೆಗೆ ನಾನು ಯಾರ್ಯಾರ ಗೆದ್ದೆ ಯಾವಾಗ ನೀನು ಎಲ್ಲಿದ್ದೀಯ ನೀನು ಎಲ್ಲಿದ್ದ ಸಹಾಯ ಬಂದಿಯಾ ಇವಾಗ ಮಾತ್ರ ನಾನು ನನಗೆ ಸಹಾಯ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದೆಯಲ್ವ ನೀನು ಅಂತ ಹೇಳ್ತಾನೆ ಅದಕ್ಕೆ ಬೇಡವಾ ನಾನು ಸಹಾಯ ಬೇಡವಾ ನಿನಗೆ ನೋಡು ಇದ್ದರೆ ನೀನು ಸೋಲಲ್ಲ ಇದರಲ್ಲಿ ಸೋತೋಗಿಬಿಡ್ತೀಯ ನೀನು ಅಂತ ಹೇಳಿದರೆ ನೋಡು ನನಗೆ ಕೃಷ್ಣ ಒಬ್ಬ ಇದ್ರೆ ಸಾಕು ನಿನಗಿರಬೇಕು ಅಂತ ಇಷ್ಟ ಇದೆಯಾ ನಮ್ಮ ಕಡೆ ಇರು ಇರಬೇಕು ಅಂತ ಇಷ್ಟ ಇಲ್ವಾ ಇಲ್ಲಿಂದ ಹೊರಟೋಗು ನನಗೇನು ತೊಂದರೆ ಇಲ್ಲ ಅಂತ ಅರ್ಜುನ ಹೇಳಿದ ಯಾಕೆ ಅಂತ ಹೇಳಿದ್ರೆ ಇವನನ್ನು ಇವನ ಮಾತು ಕೇಳಿ ಇಟ್ಕೊಂಡ್ರೆ ನಾಳೆ ಎಲ್ಲ ಕಡೆ ಇವನು ಹೇಳ್ಕೊಂಡು ಬರೋದಷ್ಟೇ ನೋಡಿದ್ರಾ ನನ್ನಿಂದಲೇ ಅರ್ಜುನ ಗೆದ್ದದ್ದು ಅರ್ಜುನ ಗೆದ್ದದ್ದು ಈ ರೀತಿ ಇವನಿಂದ ಆಗೋದೇನಿಲ್ಲ ಒಂದು ಸೈನ್ಯ ಹಿಡ್ಕೊಂಡು ಬಂದಿದ್ದಾನೆ ಆದರೆ ಏನಂತ ಹೇಳಿದ್ರೆ ಇವನೇ ನಾನು ಹೆಸರುಗಳು ತೊಗೊಳ್ಬೇಕು ಅಂತ ಇದಕ್ಕೆ ಇಲ್ಲಿ ಯಾರೂ ಸೊಪ್ಪು ಹಾಕಲಿಲ್ಲ ಇವನ ಮಾತಿಗೆ ಈ ಕಡೆ ಯಾರು ಸೊಪ್ಪು ಹಾಕಲಿಲ್ಲ ಬೇಡವಾ ನಿಮಗೆ ಬೇಡವಾ ಸರಿ ಬಿಡಿ ನಾನು ಕುರಿ ದುರ್ಯೋಧನ ಕಡೆ ಹೋಗ್ತೇನೆ ಅಂದು ದುರ್ಯೋಧನನ ಕಡೆಗೆ ಹೋದ ಅಲ್ಲೋಗಿ ಮಾತಾಡಿದ್ದಿದೆ ದುರ್ಯೋಧನ ಹತ್ರ ನೀನು ಹೇಳಿದ್ದು ನೋಡು ದುರ್ಯೋಧನ ನೀನೇನು ಬೇಡ ನಾನಿದ್ದೇನೆ ನಾನು ಇದ್ದೇನೆ ಅಂತ ಹೇಳಿದ್ರೆ ಪಾಡವ್ರಿಗೆ ನಿನಗೆ ಏನು ಮಾಡಲಿಕ್ಕಾಗೋಲ್ಲ ಯಾರು ಏನು ನಿನ್ನ ನಡಗಾರ್ಲಿಕ್ಕಾಗೋಲ್ಲ ಅಂತ ಈ ಮಾತು ಕೇಳ್ತಾನ ಯಾಕಂದರೆ ಅವನೇ ದುರಹಂಕಾರಿ ಅವನು ಮಹಾ ದುರಹಂಕಾರಿ ಅವನು ಇವನ್ನೆಲ್ಲ ನೋಡು ನಿನ್ನ ನನ್ನಿಂದಾಗಿ ಇವನು ಗೆದ್ದ ಅಂತ ಹೇಳಿದ್ ಅವನು ಕೇಳಲಿಕ್ಕೆ ತಾಯಾರಿದ್ದಾನ ಅದಕ್ಕೆ ದುರ್ಯೋಧನ ಹೇಳ್ತಾನೆ ನೋಡು ನಿನಗೆ ಇರಬೇಕು ಅಂತಿದ್ದರೆ ಇರು ನನ್ನನ್ನು ಗೆಲ್ಲಿಸ್ಲಿಕ್ಕೆ ನೀನು ಇರಬೇಕಾಗಿಲ್ಲ ಯಾಕಂದರೆ ಭೀಷ್ಮಾಚಾರ್ಯರಿದ್ದ ದ್ರೋಣಾಚಾರ್ಯ ಇವರೆಲ್ಲ ಇದ್ದಾರೆ ನಿನಗಿರಬೇಕು ಇಷ್ಟ ಇದೆಯಾ ಮಹಾಭಾರತದಲ್ಲಿ ಭಾಗವಹಿಸಬೇಕು ಅಂತ ಇಷ್ಟ ಇದೆಯಾ ನೀನಿರು ಇಲ್ಲದಿರೋ ಹೊರಡು ಅಂತ ಅವನು ಹೇಳಿದ ಇವನು ಜಂಬಕ್ಕೆ ಅವನು ಸೊಪ್ಪಾಕಲೇ ಇಲ್ಲ ದುರ್ಯೋದ್ರನು ಬೇಡವಾ ನಿನಗೂ ಬೇಡವಾ ಸರಿ ನಾನು ಹೋಗ್ತೇನೆ ನೋಡಿ ಇವನು ಎಂಥ ಪುಣ್ಯಾತ್ಮ ಅಂತ ಹೇಳಿದ್ರೆ ಅಲ್ಲೂ ಸೇರಿಕೊಳ್ಳಲಿಲ್ಲ ಇಲ್ಲೂ ಸೇರಿಕೊಡಿ ಈತ ಮನೆಗೆ ಹೋದ ಈ ಋಗ್ಭರಥ ಹೀಗೆ ನಿಜವಾಗಲೂ ಈ ಇಬ್ಬರು ಬಲಭದ್ರ ಹಾಗೂ ರುಗ್ಭರಥ ಇವರಿಬ್ಬರೂ ಕೂಡ ಎಲ್ಲೂ ಭಾಗವಹಿಸ್ಲಿಲ್ಲ ಅಂತ ಹೇಳ್ತಾರೆ ಕೌರವರ ಕಡೆಯವರು ಭಾಗವಹಿಸ್ಲಿಲ್ಲ ಪಾಂಡವರ ಕಡೆಯಗೂ ಭಾಗವಹಿಸ್ಲಿಲ್ಲ ಇವರಿಬ್ಬರು ಅಂತ ಹೇಳ್ತಾರೆ ಈ ಕಡೆಯಾದರೂ ಧೃತರಾಷ್ಟ್ರ ತುಂಬ ಚಿಂತಾಕ್ರಾಂತನಾಗಿದ್ದಾನ ಅವನು ಯಾಕಂತೇಳಿದರೆ ಯುದ್ಧಕ್ಕೋಸ್ಕರ ರಣರಂಗದಲ್ಲಿ ಸೇರಿಯಾಗಿದೆ ಕುರುಕ್ಷೇತ್ರದಲ್ಲಿ ಸೇರಾಗಿದೆ ಸಂಜಯ ನನ್ನ ಕರೀತಾನೆ ಸಂಜಯ ನಾನು ಕರೆದು ಸಂಜೆಯನಾಗ ಹೇಳ್ತಾನೆ ಸಂಜಯ ರಣರಂಗದಲ್ಲಿ ಏನೇನಾಗತ್ತೆ ನನಗೆ ಹೇಳಬೇಕು ನೀನು ಯಾಕಂತೇಳಿದರೆ ನನಗೆ ದಿಷ್ಟಮೇವ ಪರಂ ಪೌರುಷಂ ಚಾಪ್ಯನರ್ಥಕಂ ಯದಹಂ ಯದಹಂ ಯುದ್ಧದೋಷಾನ್ ಕ್ಷಯೋದಯಾನ್ ತಥಾಪಿ ನಿಕೃತಿ ಪುತ್ರಂ ಪುತ್ರ ದೇವಿನಂ ನ ಶಕ್ನೋಪಿ ಕರ್ತು ವ ಹಿತಮಾತ್ಮನಃ ಅಲ್ಲ ನಮ್ಮದು ಏನೂ ಇಲ್ಲ ನಮ್ಮ ಕೈಲಿ ಏನೂ ಇಲ್ಲ ಅಲ್ವಾ ಸಂಜಯ ಎಲ್ಲ ದೇವರಿಚ್ಛೆ ಇದ್ದ ಹಾಗೆ ಆಗುವುದು ಯಾಕಂತ ಹೇಳಿದ್ರೆ ನನಗೊತ್ತು ಯುದ್ಧ ಆದರೆ ಏನೇನಾಗತ್ತೆ ಗೊತ್ತು ಯುದ್ಧದ್ದು ದೋಷ ಅಂದರೆ ಅವರಿವರು ಸಾಯ್ತಾರೆ ಅಂತಲ್ವ ನನ್ನ ನೂರು ಮಂದಿ ಮಕ್ಕಳೂ ಕೂಡ ಸತ್ತು ಹೋಗ್ತಾರೆ ನನಗೆ ಗೊತ್ತಿದೆ ಹಾಗಿದ್ದರೂ ನನ್ನ ಕೈಲಿ ತಡಿಲಿಕ್ಕೆ ಆಗ್ತಾ ಇಲ್ವಲ್ಲ ನನ್ನ ದುಷ್ಟ ಮಗ ಹೇಳ್ದಾಗಿ ಕೇಳ್ಕೊಂಡು ಹೋಗ್ತೇನಲ್ವ ಎಂಥ ದೌರ್ಬಲ್ಯ ಅವನ ನನ್ನ ಆ ದುಷ್ಟ ಮಗ ಹೇಳ್ದಾಗೆ ಕೇಳ್ತೇನಲ್ವ ನಾನು ಅವನನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ಅಲ್ಲ ನನ್ನ ಮನಸ್ಸನ್ನು ನನಗೆ ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ವಲ್ಲ ಭವತ್ತೇವ್ ಮೇಹಿ ಮೇಸೂತ ಬುದ್ಧಿ ದೋಷಾನು ಬರ್ತೀನಿ ದುರ್ಯೋಧನ ಸಮಾಸಾಧ್ಯ ಪುನಃಸ್ಥಾಪನೆ ಬರ್ತದೆ ಹೌದು ನನಗೆಲ್ಲ ಸರಿ ಅಂತ ಕಾಣಿಸ್ತದೆ ನೀನು ಹೇಳಿದಾಗ ವಿದುರ ಹೇಳಿದಾಗ ಹೌದು ಕರೆಕ್ಟು ಪಾಂಡವರಿಗೆ ರಾಜ್ಯ ಬಿಡಬೇಕು ಯುದ್ಧ ನಿಲ್ಲಿಸ್ಬಿಡಬೇಕು ಆದರೆ ಏನು ಮಾಡ್ತೀಯಾ ನನಗೆ ಅರ್ಥ ಆಗೋಲ್ಲ ಸಂಜಯ ದುರ್ಯೋಧನ ಬಂಧ ಅಂತೇಳಿದರೆ ನನ್ನ ಮನಸ್ಸು ತಿರುಗಿಬಿಡ್ತದೆ ಅಂತೇಳಿದ್ರು ನನ್ನ ಮನಸ್ಸು ತಿರುಗಿಬಿಡ್ತದೆ ನನ್ನ ಮನಸ್ಸು ಕೆಟ್ಟೋಗ್ಬಿಡ್ತದೆ ದುರ್ಯೋಧನೆ ಹೇಳಿದಾಗೆ ಕೇಳಲಿಕ್ಕೆ ಶುರು ಮಾಡಿಬಿಡ್ತೇನೆ ನಾನು ಅದು ಯಾಕೆ ಈ ರೀತಿ ಆಗುತ್ತೋ ನನಗೊಂದು ಗೊತ್ತಾಗ್ತಾ ಇಲ್ಲ ಏವಂ ಗತೇ ವೈ ಯದ್ ಭಾವಿ ತದ್ ಭವಿಷ್ಯತಿ ಸಂಜಯ ಈ ರೀತಿ ಇರಬೇಕಾದ್ರೆ ಏನು ಮಾಡ್ಲಿಕ್ಕಾಗತ್ತೆ ಏನಾಗಬೇಕಾಗಿದೆಯೋ ಅದೇ ಆಗತ್ತೆ ಏನು ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ ನಾನು ಒಳ್ಳೆಯವನೇ ದುರ್ಯೋಧನ ಸಾವಾಸದಿಂದ ಕೆಟ್ಟೋಗಿದ್ದೇನೆ ಅಂತ ಅದಕ್ಕೆ ಸಂಜಯ ಹೇಳ್ತಾನೆ ನೋಡು ನೀನು ಏನು ಹೇಳ್ತಾ ಇದೆಯಾ ಧೃತರಾಷ್ಟ್ರ ಅದನ್ನು ಸಂಪೂರ್ಣ ನಂಬಲಿಕ್ಕೆ ಬರೋಲ್ಲ ಅಂತ ಹೇಳ್ತಾನೆ ಸಂಜಯ ಯಾಕಂತೇಳಿದರೆ ಇವಾಗ ಎಲ್ಲ ದೋಷಕ್ಕೆ ದುರ್ಯೋಧನನ್ನು ಬೆಟ್ಟು ಮಾಡಿ ತೋರಿಸೋದಲ್ಲ ಅಂತ ಹೇಳ್ತಾನೆ ಸಂಜಯ ದುರ್ಯೋಧನನನ್ನು ಬೆಟ್ಟು ಮಾಡಿ ತೋರಿಸೋದಲ್ಲ ಯಾಕಂದರೆ ಯ ಆತ್ಮನೋ ದುಶ್ಚರಿತಂ ಅಶುಭಂ ಪ್ರಾಪ್ನೆಯನ್ನರಹ ಏನ ಸ ನ ಸದೈವಂ ವ ಕಾಲಂವಾ ಗಂತು ಅರ್ಹತಿ ಯಾಕಂತೇಳಿದ್ರೆ ನಿನ್ನ ದಪ್ಪಿನಿಂದಾಗಿ ನೀನು ಮಾಡಿರುವಂಥದ್ದು ನಿನ್ನ ತಪ್ಪಿನಿಂದಾಗಿ ಅಂದರೆ ನಿನ್ನ ಮನಸ್ಸು ಕೆಟ್ಟೋಗಿರುವುದರಿಂದಾಗಿ ನೀನು ಏನು ಮಾಡಿದ್ಯಾ ಇದನ್ನು ಇನ್ನೊಬ್ಬರ ಮೇಲೆ ಆರೋಪ ಮಾಡಲಿಕ್ಕಾಗತ್ತಾ ಸರಿಯಾದದ್ದಲ್ಲ ಇದು ಅಂತ ಹೇಳ್ತಾನೆ ಯಾಕಂದರೆ ಆ ಸಭೆಯಲ್ಲಿ ಅಷ್ಟು ಅನ್ಯಾಯ ಆಗ್ತಾ ಇತ್ತು ಪಾಂಡವರತ್ತು ಸುಮ್ಮನೆ ಕೂತಿದ್ರು ಯಾಕೋಸ್ಕರ ಗೊತ್ತುಂಟ ನಿನ್ನ ಮೇಲೆ ಗೌರವದಿಂದ ಅದನ್ನು ನೀನು ನಂಬಿಕೊಂಡಾದರೂ ನಾನು ಪಾಂಡವರಿಗೆ ನ್ಯಾಯ ಕೊಡಬೇಕು ಅಂತ ಇಟ್ಕೊಳ್ಬೇಕಿತ್ತೋ ಬೇಡವೋ ಇಲ್ಲವೇ ಇಲ್ಲ ಇವತ್ತು ದುರ್ಯೋಧನನ ಮೇಲೆ ಆಗ್ತಾ ಇದೆಯಾ ಯಾವತ್ತೂ ಅಷ್ಟೇ ನನ್ನ ದೋಷದಿಂದ ಏನಾಗಿದೆ ಅದನ್ನು ಇನ್ನೊಬ್ಬರ ಮೇಲೆ ಹಾಕಬಾರ್ದು ಹೌದು ದೇವ್ರು ಮಾಡಿಸ್ತಾನೆ ಅಂತ ಹೇಳೋದು ಸತ್ಯ ಹಾಗಂತ ಹೇಳಿ ನನ್ನದು ಪಾತ್ರ ಇದೆ ತಾನೆ ಅದನ್ನು ನಾನು ವಹಿಸ್ಕೊಳ್ಕೋಬೇಕಾಗಿದೆ ಅಂತ ಸಂಜಯ ತಾನು ಹೇಳಿ ಮುಂದೆ ಏನಾಯಿತು ಈ ಯುದ್ಧಕ್ಕೆ ಸಂಬಂಧಪಟ್ಟಾಗಿ ಅದನ್ನು ತಿಳಿಸ್ಕೊಂಡು ಬರ್ತಾನೆ ಅದೇನು ಅನ್ನೋದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಭಾಗದಿಂದ ಇನ್ನು ಮುಂದಿನ ಮೂರು ಭಾಗಗಳು ಅಂದರೆ ಒಟ್ಟಿಗೆ ನಾಲ್ಕು ಭಾಗಗಳನ್ನು ಉಡುಪಿಯ ಚಿಟ್ಪಾಡಿ ಶ್ರೀನಿವಾಸ ದೇವಸ್ಥಾನದ ಆಡಳಿತ ಮುಕ್ತೇಶರರಾದಂತಹ ಡಾಕ್ಟರ್ ಗೋಪಾಲಕೃಷ್ಣ ಬಲ್ಲಾಳರು ಹಾಗೂ ಅವರ ಕುಟುಂಬದವರು ನಮ್ಮ ಸೇವೆ ಇರಲಿ ಅಂತ ತಾವು ವಹಿಸಿಕೊಂಡಿದ್ದಾರೆ ಅವರಿಗೆ ಆ ಮಹಾಭಾರತದ ಪ್ರತಿಪಾದ್ಯನಾದ ಕೃಷ್ಣನ ಪೂರ್ಣ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ ಮಾಡ್ತಾರೆ